Hi friends, welcome to Classic Education YouTube channel. So, ivattina ondu Hindu analysis alli kelavondishtu important articles matte editorial na discuss madona. So, nodri navu 4/5/2023 denappa andre Hindu analysis alli kelavondishtu important articles matte editorial na discuss madtiddvi. So, nodri ninne enagide andre nimge gottu freedom index bandide. Alli enagide appa andre Bharatada ranking enagide andre 150ne sthanadinda 161ne sthanakke hogide. So, nodri India slips in the fresh freedom index. Ranks 161 out of 180 nations. ಅಂದ್ರೆ ನೋಡ್ರಿ ಭಾರತ ಏನಾಗಿದೆಪ್ಪ ಅಂದ್ರೆ ಈ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಏನಿದೆ ಅಲ್ಲ ಇದು ಏನಾಗಿದೆಪ್ಪ ಅಂದ್ರೆ ಇದರಲ್ಲಿ ಜಾರ್ಕೊಂಡಿದೆ. ಮುಂಚೆ ಇದ್ದ ಸ್ಥಾನದಕ್ಕಿಂತನೂ ಕೂಡ ಏನಪ್ಪ ಅಂದ್ರೆ ಹಿಂದೆ ಬಂದಿದೆ. ಮುಂಚೆ 150 ಇತ್ತು, ಈಗ ಏನಾಗಿದೆಪ್ಪ ಅಂದ್ರೆ 161ನೇ ಸ್ಥಾನಕ್ಕೆ ಬಂದಿದೆ. ಒಟ್ಟು ಏನಪ್ಪ ಅಂದ್ರೆ 180 ದೇಶಗಳಿದ್ದು ಅದರಲ್ಲಿ ನಮ್ಮ ಒಂದು ಸ್ಥಾನ ಏನಂದ್ರೆ 161ನೇ ಸ್ಥಾನಕ್ಕೆ ಬಂದಿದೆ. ಸೊ ನೋಡ್ರಿ ನಿನ್ನೆ ಏನಾಗಿದೆ ಅಂದ್ರೆ ಒಂದು ಈ ಪ್ರೆಸ್ ಇಂಡೆಕ್ಸ್ ಏನ್ ಬಂದಿದೆ ಅಲ್ಲ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ನೋಡ್ರಿ ಈ ವರ್ಲ್ಡ್ ಫ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡಿದಾರಪ್ಪ ಅಂದ್ರೆ ಗ್ಲೋಬಲ್ ಮೀಡಿಯಾ ವಾಚ್ಡಾಗ್ ರಿಪೋರ್ಟರ್ಸ್ ಆದಂತ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್. ಸೊ ನೋಡ್ರಿ ಇದನ್ನ RSF ಅಂತ ಕರೀತಾರೆ, ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್. ಇವ್ರು ಏನ್ ಮಾಡಿದಾರೆ ಅಂದ್ರೆ ಈ ಒಂದು ವರದಿಯನ್ನ ರಿಲೀಸ್ ಮಾಡಿದೆ. ಯಾವುದು? ವರ್ಲ್ಡ್ ಫ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಭಾರತದ ಸ್ಥಾನ ಏನಾಗಿದೆಪ್ಪ ಅಂದ್ರೆ 180ನೇ ಸ್ಥಾನದಲ್ಲಿ 161ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ನೋಡ್ರಿ ನಮ್ಕಿಂತ ಏನಪ್ಪ ಅಂದ್ರೆ ಪಾಕಿಸ್ತಾನ ದೇಶ ಸುಧಾರಣೆ ಆಗಿದೆ. ಅಂದ್ರೆ ಪಾಕಿಸ್ತಾನವನ್ನು 150ನೇ ಸ್ಥಾನಕ್ಕೆ ಅವರು ಘೋಷಿಸಿದ್ರೆ ನಮ್ಮ ದೇಶವನ್ನು ಅವ್ರು ಏನಪ್ಪ ಅಂದ್ರೆ 161ನೇ ಸ್ಥಾನಕ್ಕೆ ಘೋಷಿಸಿದ್ದಾರೆ. ಆಮೇಲೆ ನೋಡ್ರಿ ಕಳೆದ ವರ್ಷ ಏನಪ್ಪ ಅಂದ್ರೆ ಪಾಕಿಸ್ತಾನ 157ನೇ ಸ್ಥಾನದಲ್ಲಿ ಇತ್ತು. ಈ ವರ್ಷ ಅದೇನಾಗಿದೆ ಅಂದ್ರೆ 150ನೇ ಸ್ಥಾನಕ್ಕೆ ಇಂಪ್ರೂವ್ಮೆಂಟ್ ಆಗಿದೆ. ಅದೇ ನಾವು ನೋಡೋದಾದ್ರೆ 2022ರಲ್ಲಿ ನೋಡ್ರಿ ಭಾರತದ ಸ್ಥಾನ ಎಷ್ಟಿತ್ತಪ್ಪ ಅಂದ್ರೆ 150ನೇ ಸ್ಥಾನಕ್ಕಿತ್ತು. ಈ ವರ್ಷ ಏನ್ ಮಾಡಿದ್ರು ಅಂದ್ರೆ 150ನೇ ಸ್ಥಾನದಿಂದ ನಮಗೆ ವರ್ಲ್ಡ್ ಫ್ರೀಡಮ್ ಫ್ರೆಸ್ ಇಂಡೆಕ್ಸ್ ಒಳಗೆ ನಮಗೆ ನೋಡ್ರಿ 161ನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ಡೇ ಬೈ ಡೇ ನಮ್ಮ ಫ್ರೆಸ್ ಏನಿದೆ ಆ ಫ್ರೆಸ್ ಇಂಡೆಕ್ಸ್ ಏನಾಗ್ತಿದೆ ಅಂದ್ರೆ ಈ ಡಿಕ್ರೀಸ್ ಆಗ್ತಾ ಹೋಗ್ತಿದೆ, ಡಿಕ್ಲೈನ್ ಆಗ್ತಾ ಹೋಗ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಶ್ರೀಲಂಕಾನು ಕೂಡ ಏನಪ್ಪ ಅಂದ್ರೆ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಅಂದ್ರೆ ಬಹಳಷ್ಟು ಅಭಿವೃದ್ಧಿನ ಹೊಂದಿದೆ ಈ ಫ್ರೀಡಮ್ ಇಂಡೆಕ್ಸ್ ಒಳಗೆ. ಸೊ ನೋಡ್ರಿ 2022ರಲ್ಲಿ 146ನೇ ಸ್ಥಾನದೊಳಗೆ ಇದ್ದಿದ್ದು ಈ ವರ್ಷ ಏನಪ್ಪ ಅಂದ್ರೆ 135ನೇ ಸ್ಥಾನಕ್ಕೆ ಬಂದಿದೆ. ಅದೇ ತರನಾಗಿ ಟಾಪ್ 3 ಪೊಸಿಷನ್ ಅನ್ನ ನೋಡೋದಾದ್ರೆ ಆಲ್ವೇಸ್ ನೋಡ್ರಿ ಟಾಪ್ 3 ಪೊಸಿಷನ್ ಏನಪ್ಪಾ ಅಂದ್ರೆ ನಾರ್ವೆ, ಐರ್ಲೆಂಡ್, ಡೆನ್ಮಾರ್ಕ್ ಅಂದ್ರೆ ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ಇರುತ್ತೆ, ಯುರೋಪಿಯನ್ ಮತ್ತೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಲ್ಲಿ. ಹಾಗಾಗಿ ನಾರ್ವೆ, ಐರ್ಲೆಂಡ್, ಡೆನ್ಮಾರ್ಕ್ ಏನಪ್ಪಾ ಅಂದ್ರೆ ಟಾಪ್ 3 ಪೊಸಿಷನ್ ಅನ್ನು ತೆಗೆದುಕೊಂಡ್ರೆ. ಅದೇ ತರನಾಗಿ ಬಾಟಮ್ ಪೊಸಿಷನ್ ಅನ್ನು ನೋಡೋದಾದ್ರೆ ನೋಡ್ರಿ ವಿಯೆಟ್ನಾಂ, ಚೈನಾ, ನಾರ್ತ್ ಕೊರಿಯಾ ಅಂದ್ರೆ 178ನೇ ಸ್ಥಾನ ವಿಯೆಟ್ನಾಂ ಇದ್ರೆ, 179ನೇ ಸ್ಥಾನ ನೋಡ್ರಿ ಚೈನಾ ಇದೆ. ಅದೇ ತರ 180ನೇ ಸ್ಥಾನ ಯಾರಿಗೆ ಕೊಟ್ಟಿದ್ದಾರಪ್ಪ ಅಂದ್ರೆ ನಾರ್ತ್ ಕೊರಿಯಾ ಕೊಟ್ಟಿದ್ದಾರೆ. ಅಂದ್ರೆ ಲಾಸ್ಟ್ ಪೊಸಿಷನ್ ಯಾರಿಗೆ ಕೊಟ್ಟಿದ್ದಾರಪ್ಪ ಅಂದ್ರೆ ನಾರ್ತ್ ಕೊರಿಯಾಗೆ ಕೊಟ್ಟಿದ್ದಾರೆ. ಫಸ್ಟ್ 3 ಪೊಸಿಷನ್ ಯಾರಿಗಪ್ಪ ಅಂದ್ರೆ ಈ ಒಂದು ಐರ್ಲೆಂಡ್, ಡೆನ್ಮಾರ್ಕ್ ಮತ್ತೆ ಏನಪ್ಪ ಅಂದ್ರೆ ನಾರ್ವೆ ದೇಶಗಳಿಗೆ ಫಸ್ಟ್ 3 ಪೊಸಿಷನ್ ಅನ್ನ ಕೊಟ್ಟಿದ್ದಾರೆ. ಈ ವರ್ಲ್ಡ್ ಫ್ರೀಡಮ್ ಪ್ರೆಸ್ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರಪ್ಪ ಅಂದ್ರೆ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅನ್ನೋರು ರಿಲೀಸ್ ಮಾಡ್ತಾರೆ. ಸೊ ನೋಡ್ರಿ ಇವರು ಪ್ರತಿ ವರ್ಷ ಏನಪ್ಪ ಅಂದ್ರೆ ಈ ಪ್ರೆಸ್ ಫ್ರೀಡಮ್ ಏನಿದೆಯಲ್ಲ ಇದನ್ನೇನಪ್ಪ ಅಂದ್ರೆ ರಿಲೀಸ್ ಅನ್ನ ಮಾಡ್ತಾ ಹೋಗ್ತಾರೆ, ರ್ಯಾಂಕಿಂಗ್ ಅನ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ ಅನ್ನೋದೇ ಒಂದು ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ NGO, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ. ಜೊತೆಗೆ ನೋಡ್ರಿ ಇವರ ಸ್ವಯಂ ಘೋಷಿತ ಗುರಿ ಏನಪ್ಪ ಅಂದ್ರೆ ಈ ಒಂದು ಪತ್ರಿಕಾ ಸ್ವಾತಂತ್ರ್ಯ ಏನಿದೆ, ಮೀಡಿಯಾ ಫ್ರೀಡಮ್ ಅಥವಾ ಪತ್ರಿಕಾ ಸ್ವಾತಂತ್ರ್ಯ ಏನಿದೆಯಲ್ಲ ಅದನ್ನ ಪ್ರಮೋಟ್ ಮಾಡೋದು ಅಂದ್ರೆ ಪ್ರೋತ್ಸಾಹ ಕೊಡೋದು ಮತ್ತೆ ಅದಕ್ಕೆ ಏನಪ್ಪ ಅಂದ್ರೆ ರಕ್ಷಣೆ ಕೊಡೋದು ಇದರ ಮುಖ್ಯ ಸ್ವಯಂ ಘೋಷಿತ ಏನಪ್ಪ ಅಂದ್ರೆ ಗುರಿಯಾಗಿದೆ. ಸ್ವಯಂ ಘೋಷಿತ ಗುರಿ ಏನಪ್ಪ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯವನ್ನ ಪ್ರಮೋಟ್ ಮಾಡೋದು, ಪ್ರೋತ್ಸಾಹ ಕೊಡೋದು ಮತ್ತೆ ಅದನ್ನ ಡಿಫೆಂಡ್ ಅಂದ್ರೆ ರಕ್ಷಣೆ ಕೊಡೋದು. ಸೊ ನೋಡ್ರಿ ಇದರ ಹೆಡ್ ಕ್ವಾರ್ಟರ್ ಇರೋದೆಲ್ಲಪ್ಪ ಅಂದ್ರೆ ಈ ಒಂದು ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ ಅನ್ನೋ NGO ಹೆಡ್ ಕ್ವಾರ್ಟರ್ಸ್ ಇರೋದು ಪ್ಯಾರಿಸ್ ಅಲ್ಲಿ ಇದೆ. ಆಮೇಲೆ ನೋಡ್ರಿ ಇದು ವಿಶ್ವಸಂಸ್ಥೆಯ ಜೊತೆಗೆ ಏನಪ್ಪ ಅಂದ್ರೆ ಸಮಾಲೋಚನೆ ಮಾಡುವಂತ ಸ್ಟೇಟಸ್ ಅನ್ನ ಹೊಂದಿದೆ, ಅಂದ್ರೆ ಸಮಾಲೋಚಿತ ಒಂದು ಸ್ಟೇಟಸ್ ಅನ್ನ ಹೊಂದಿದೆ. ಸೊ ನೋಡ್ರಿ ಆಬ್ಜೆಕ್ಟಿವ್ ಏನಪ್ಪ ಅಂದ್ರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇದು ಮುಖ್ಯ ಆಬ್ಜೆಕ್ಟ್ ಏನಪ್ಪ ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಪ್ರತಿ ವರ್ಷ ಏನ್ ಕಂಪ್ಯಾರಿಸನ್ ಮಾಡುತ್ತಪ್ಪ ಅಂದ್ರೆ 180 ದೇಶಗಳಲ್ಲಿ, ಅಂದ್ರೆ ನೋಡ್ರಿ ಈಗ 2023ರಲ್ಲಿ ಈಗ ಇವ್ರೇನಂದ್ರೆ ವರ್ಲ್ಡ್ ಫ್ರೀಡಮ್ ಪ್ರೆಸ್ ಇಂಡೆಕ್ಸ್ ವರದಿಯನ್ನ ರಿಲೀಸ್ ಮಾಡಿದ್ರೆ 2022ರಲ್ಲಿ ನೋಡ್ರಿ ಯಾವ್ಯಾವ ದೇಶದಲ್ಲಿ ಏನಪ್ಪ ಅಂದ್ರೆ ಎಷ್ಟೆಷ್ಟು ಜರ್ನಲಿಸ್ಟ್ ಎಷ್ಟು ಫ್ರೀಡಮ್ ಅನ್ನ ಹೊಂದಿದ್ದಾರೆ, ಅಂದ್ರೆ ಎಷ್ಟು ಪತ್ರಿಕಾ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. 2022ರಲ್ಲಿ 180 ದೇಶಗಳಲ್ಲಿ ಯಾವ ತರನಾಗಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಏನಪ್ಪ ಅಂದ್ರೆ ಅಲ್ಲಿರುವಂತ ಪತ್ರಿಕಾಗಾರರು ಅಥವಾ ಏನಪ್ಪ ಅಂದ್ರೆ ಜರ್ನಲಿಸ್ಟ್ ಗೆ ಕೊಟ್ಟಿದ್ದಾರೆ ಆ ಒಂದು ವರದಿಯ ಮೇಲೆ. ಅಂದ್ರೆ ಈಗ ನಿಮಗೆ ಒಂದು ಸ್ವತಂತ್ರ ಪತ್ರಿಕೋದ್ಯಮ ಮಾಡಿದ್ರೆ ನಿಮಗೆ ವರದಿ ಮಾಡಕ್ಕೆ ಬಹಳಷ್ಟು ಅವಕಾಶಗಳನ್ನ ಮಾಡಿದ್ರು, ಅಂದ್ರೆ ನೀವು ಪತ್ರಿಕೋದ್ಯಮದಲ್ಲಿ ಇದ್ರಿ ಅಥವಾ ನೀವು ಪತ್ರಿಕೆಯನ್ನ ಏನಾದ್ರೂ ಚೇಂಜಸ್ ತರಬೇಕಿತ್ತು ಅಥವಾ ನೀವು ಯಾವುದೇ ಏನಪ್ಪ ಅಂದ್ರೆ ಮನಿ ಅಂಡ್ ಮಸಲ್ ಪವರ್ ಇಲ್ಲದೆ, ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಇನ್ಫ್ಲುಯೆನ್ಸ್ ಆಗದೆ ಸ್ವತಂತ್ರವಾಗಿ ಪತ್ರಿಕೋದ್ಯಮನ ಮಾಡ್ತಾ ಇದ್ರಿ, ನಿಮ್ಗೆ ಯಾವುದೇ ತರ ಅಂತ ಅಡಕು ತೊಡಕುಗಳಿರಲಿಲ್ಲ ಅಂದ್ರೆ ನಿಮ್ನ ರ್ಯಾಂಕ್ 1 ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಮನಿ ಅಂಡ್ ಮಸಲ್ ಪವರ್ ತೋರಿಸಿ ಹೆದರಿಸಿದ್ರೆ ನಿಮ್ಗೆ ಬಿಲೋ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ಏನಂದ್ರೆ ಯಾವ ತರನಾಗಿ ಪತ್ರಿಕೋದ್ಯಮ ಕೆಲಸ ಮಾಡುತ್ತೆ, ಅಲ್ಲಿ ಯಾವ್ದಾದ್ರೂ ಫಿಯರ್ ಇದೆಯಾ ಅಂದ್ರೆ ಭಯ ಇದೆ ಇಲ್ಲ ಅನ್ನೋದ್ರ ಮೇಲೆ ಅವರು ಡಿಸೈಡ್ ಅನ್ನ ಮಾಡ್ತಾರೆ, ಮತ್ತು ಎಷ್ಟು ಸ್ವತಂತ್ರವಾಗಿ ಅವ್ರೇನಪ್ಪ ಅಂದ್ರೆ ಈ ಒಂದು ಸುದ್ದಿಗಳನ್ನ
ಪತ್ರಿಕಾದ್ಯಮದ ಮೂಲಕ ಏನಪ್ಪಾ ಅಂದ್ರೆ ಪತ್ರಿಕೆ ಮೂಲಕ ತರಬೇಕನ್ನೋದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನೋಡ್ರಿ, ಹಿಂದಿನ ವರ್ಷ ಯಾವ ತರನಾಗಿ ಪತ್ರಿಕಾ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ, ಬರುವ ವರ್ಷಗಳಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ದೇಶಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ವರ್ಲ್ಡ್ ಫ್ರೀಡಂ ಇಂಡೆಕ್ಸ್, ವರ್ಲ್ಡ್ ಫ್ರೀಡಂ ಪ್ರೆಸ್ ಇಂಡೆಕ್ಸ್ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ರ್ಯಾಂಕ್ ಗಳನ್ನ ಕೊಡ್ತಾ ಹೋಗ್ತಾರೆ. ಯಾರು? ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅನ್ನೋ ಒಂದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್. ಈ ಒಂದು ಸಂಸ್ಥೆ ನೋಡ್ರಿ, ಪತ್ರಿಕಾ ಸ್ವಾತಂತ್ರ್ಯ ಅಂದ್ರೆ ಏನು ಅಂತೇಳಿ ಏನಪ್ಪಾ ಅಂದ್ರೆ ಡೆಫಿನೇಷನ್ಸ್ ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಒಬ್ಬ ಜರ್ನಲಿಸ್ಟ್ ಅಥವಾ ಈ ಪತ್ರಿಕಾ ವರದಿಗಾರನಿಗೆ ಏನಿರ್ಬೇಕಪ್ಪ ಅಂದ್ರೆ ಒಂದು ಸ್ವತಂತ್ರ ಇರ್ಬೇಕು. ಅವರು ಸ್ವತಂತ್ರವಾಗಿ ಏನಪ್ಪಾ ಅಂದ್ರೆ ಈ ಇಂಡಿವಿಜುವಲ್ ಆಗಿ ಅಂದ್ರೆ ಪ್ರತಿಯೊಬ್ಬರಾದ್ರೂ ಹೋಗ್ಬೇಕು, ಕಲೆಕ್ಟಿವ್ ಆಗಿ ಏನಪ್ಪಾ ಅಂದ್ರೆ ಒಂದು ಗುಂಪಲ್ಲಾದ್ರೂ ಹೋಗಿ ಏನಪ್ಪಾ ಅಂದ್ರೆ ಪತ್ರಿಕೆ ಸ್ವತಂತ್ರ ಪತ್ರಿಕೋದ್ಯಮ ಮಾಡುವಂತ ಅವಕಾಶ ಇರಬೇಕು. ಜೊತೆಗೆ ನೋಡ್ರಿ, ಅವ್ರೇನ್ ಮಾಡ್ಬೇಕಂದ್ರೆ ಈಗೇನು ನ್ಯೂಸ್ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡೋದು ಅಂದ್ರೆ ಸ್ವ ಇಚ್ಛಾಗಿ ಸೆಲೆಕ್ಟ್ ಮಾಡೋದು, ಅದನ್ನ ಪ್ರೊಡ್ಯೂಸ್ ಮಾಡೋದು ಮತ್ತೆ ಡಿಸಿಮಿನೇಟ್ ಮಾಡೋದು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ, ಅಂದ್ರೆ ಯಾವುದೇ ಒಂದು ಜರ್ನಲಿಸ್ಟ್ ಇದ್ರು ಅಥವಾ ಯಾವುದೇ ಒಂದು ಪತ್ರಿಕೆಗಾರರಿದ್ರು ಕೂಡ ಏನಪ್ಪಾ ಅಂದ್ರೆ ಈ ವರದಿಗಾರರಿದ್ರು ಸಹ ಏನಪ್ಪಾ ಅಂದ್ರೆ ಅವರಿಗೆ ಯಾವುದೇ ತರನಾದಂತ ಏನಪ್ಪಾ ಅಂದ್ರೆ ರಾಜಕೀಯ ಆಮೇಲೆ ಆರ್ಥಿಕ ಮತ್ತೆ ಏನಪ್ಪಾ ಅಂದ್ರೆ ಯಾವುದೇ ತರನಾದ ಕಾನೂನು ಮತ್ತೆ ಏನಪ್ಪಾ ಅಂದ್ರೆ ಸಾಮಾಜಿಕ ಅಡಕು ತೊಡಕುಗಳಿಲ್ಲದೆ ಅವ್ರೇನ್ ಮಾಡ್ಬೇಕಂದ್ರೆ ಸ್ವತಂತ್ರವಾಗಿ ಯಾವ ಸುದ್ದಿನಾದ್ರೂ ಅವ್ರೇನಪ್ಪಾ ಅಂದ್ರೆ ಎತ್ಕೊಳ್ಬೇಕು, ಆ ಸುದ್ದಿಯನ್ನ ಪ್ರೊಡ್ಯೂಸ್ ಮಾಡ್ಬೇಕು. ಜೊತೆಗೆ ಆ ಸುದ್ದಿಯನ್ನ ಏನಪ್ಪಾ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಸಾರ್ವಜನಿಕರ ಮುಂದೆ ಇಡಬೇಕು. ಆಮೇಲೆ ನೋಡ್ರಿ, ಅವ್ರಿಗೆ ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ದೈಹಿಕ ಮತ್ತೆ ಮಾನಸಿಕ ಥ್ರೆಟ್ ಇರಬಾರ್ದು. ಅಂದ್ರೆ ಈಗ ಏನಪ್ಪಾ ಅಂದ್ರೆ ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಅವ್ರಿಗೆ ಏನಾದ್ರೂ ಕಿರುಕುಳ ಕೊಡ್ತಿದ್ರೆ ಆ ತರನ ಅಂತ ಕಿರುಕುಳ ಇರಬಾರ್ದು. ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಫ್ರೀಡಮ್ ಇರಬೇಕು. ನಿಮ್ಗೆ ರಾಜಕೀಯವಾಗಿ ಆರ್ಥಿಕವಾಗಿ ಕಾನೂನಿನ ಮೂಲಕ ಮತ್ತೆ ಸಾಮಾಜಿಕ ಮೂಲಕ ಯಾವುದೇ ನಿಬಂಧನೆ ಇರಬಾರ್ದು. ಜೊತೆಗೆ ದೈಹಿಕವಾಗಿ ಮತ್ತೆ ಏನಪ್ಪಾ ಅಂದ್ರೆ ಮಾನಸಿಕವಾಗಿ ನಿಮಗೆ ಕಿರುಕುಳ ಕೊಡದೆ, ಇಲ್ಲಿ ಏನಪ್ಪಾ ಅಂದ್ರೆ ಏನು ಪತ್ರಿಕಾಕಾರ ಇರ್ತಾರಲ್ಲ ಅವರು ಸ್ವತಂತ್ರವಾಗಿ ತಮ್ಮ ಸುದ್ದಿಗಳನ್ನ ಪಿಕಪ್ ಮಾಡಿ, ಅಂದ್ರೆ ಅವ್ರಿಗೆ ಏನ್ ಇಷ್ಟ ಬರುತ್ತೋ ಆ ಸುದ್ದಿಗಳನ್ನ ಪಿಕಪ್ ಮಾಡಿ ಆ ಫ್ಯಾಕ್ಟ್ ನ ಚೆಕ್ ಮಾಡಿ ಅದನ್ನೇನಪ್ಪಾ ಅಂದ್ರೆ ಪ್ರೊಡ್ಯೂಸ್ ಮಾಡೋದು. ಯಾರಿಗೆ? ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಇವರು ಪತ್ರಿಕಾ ಸ್ವಾತಂತ್ರ್ಯ ಅಂತ ಘೋಷಣೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ಈ ಒಂದು ಜರ್ನಲಿಸ್ಟ್ ಗೆ ಏನಪ್ಪಾ ಅಂದ್ರೆ ಯಾವುದೇ ಜೀವದ ಭಯ ಇರಬಾರ್ದು, ರಾಜಕೀಯ ಆರ್ಥಿಕ ಭಯ ಇರಬಾರ್ದಲ್ಲ, ಆ ತರದ ಒಂದು ಸ್ವತಂತ್ರವನ್ನ ಇವ್ರೇನಂತ ಕರೀತಾರೆ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಮತ್ತೆ ಕಂಪ್ಲೀಟ್ ಪತ್ರಿಕಾ ಸ್ವಾತಂತ್ರ್ಯ ಅಂತ ಕರೀತಾರೆ. ಇದರ ಜೊತೆಗೆ ನೋಡ್ರಿ, ಭಾರತದ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪತ್ರಿಕೋದ್ಯಮಗಳ ಸಂಘ ಆದಂತ ಇಂಡಿಯನ್ ವುಮೆನ್ಸ್ ಪ್ರೆಸ್ ಕಾರ್ಪ್ಸ್, ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಮತ್ತೆ ಪ್ರೆಸ್ ಅಸೋಸಿಯೇಷನ್, ಇವ್ರೇನ್ ಮಾಡಿದ್ರೆ ಅಂದ್ರೆ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್, ಅಂದ್ರೆ ಎಲ್ಲರೂ ಕೂಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರೆ. ಈಗ ನೋಡ್ರಿ, ಕಂಟ್ರಿ ರ್ಯಾಂಕ್ ಏನ್ ಕೆಳಗೆ ಹೋಗ್ತಾ ಇದೆ ಅಂದ್ರೆ ನೋಡ್ರಿ, 150ನೇ ಸ್ಥಾನದಿಂದ 161ನೇ ಸ್ಥಾನಕ್ಕೆ ಏನ್ ಬಂದಿದ್ವಲ್ಲ, ಇದ್ರ ಬಗ್ಗೆ ಅವರು ಕನ್ಸರ್ನ್ ಅನ್ನ ತೋರಿಸ್ತಿದ್ದಾರೆ. ಯಾವ ತರನಾಗಿ ಇಂಡೆಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ದೇಶದ ಸ್ಥಾನಮಾನ ಕಳೆದುಕೊಳ್ತಾ ಇದೆಲ್ಲ, ಅದಕ್ಕೆ ಅವ್ರು ಏನಪ್ಪಾ ಅಂದ್ರೆ ಕನ್ಸರ್ನ್ ತೋರಿಸಿದ್ದಾರೆ. ಕೆಳಗೆ ಹೋಗ್ದಂಗೆ ನೀವು ನೋಡ್ಕೋಬೇಕು, ಪತ್ರಿಕಾ ಸ್ವಾತಂತ್ರ್ಯ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅವ್ರ ಏನಪ್ಪಾ ಅಂದ್ರೆ ಹೇಳ್ತಾ ಇದಾರೆ. ಆಮೇಲೆ ನೋಡ್ರಿ, ಈ ಇಂಡೆಕ್ಸ್ ಏನಿದೆಯಲ್ಲ, ಅಂದ್ರೆ ನೀವು ಪ್ರತಿ ವರ್ಷ ನೋಡ್ತಾ ಹೋದ್ರೆ ಏನಪ್ಪಾ ಅಂದ್ರೆ ಈ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಇರುವಂತ ರ್ಯಾಂಕಿಂಗ್ ಏನಾಗ್ತಿದೆ ಅಂದ್ರೆ ಭಾರತದ್ದು ಬರ್ತಾ ಬರ್ತಾ ವರ್ಷದಿಂದ ವರ್ಷ ಏನಾಗ್ತಿದೆ ಅಂದ್ರೆ ಕಡಿಮೆ ಆಗ್ತಾನೆ ಹೋಗ್ತಿದೆ. ಅದೇ ತರನ ನೋಡ್ರಿ, ಸ್ವತಂತ್ರವಾಗಿ ನಿಮ್ಗೆ ಏನಪ್ಪಾ ಅಂದ್ರೆ ಪತ್ರಿಕೆ ನಡೆಸಕ್ಕೆ ಅಥವಾ ನೀವು ಸ್ವತಂತ್ರವಾಗಿ ಏನಪ್ಪಾ ಅಂದ್ರೆ ಪತ್ರಿಕೋದ್ಯಮ ಮಾಡಕ್ಕೆ ಏನೇನು ಕಂಡೀಷನ್ಸ್ ಇರುತ್ತೆ ಅಂದ್ರೆ ಏನೇನು ಕನ್ಸ್ಟ್ರೇಂಟ್ಸ್ ಅಂದ್ರೆ ನಿಬಂಧನೆಗಳಿರುತ್ತೆ ಅಂದ್ರೆ, ನಿಮಗೆ ನೋಡ್ರಿ ಕೆಲವೊಂದಿಷ್ಟು ಹಣದ ಆಮಿಷ, ರಾಜಕೀಯ ಆಮಿಷ ತೋರಿಸಬಹುದು. ಜೊತೆಗೆ ಏನಪ್ಪಾ ಅಂದ್ರೆ ಈ ಕಾಂಟ್ರಾಕ್ಟ್ ಏನಿರುತ್ತಲ್ಲ ಅದನ್ನ ಕ್ಯಾನ್ಸಲ್ ಮಾಡಬಹುದು. ಜೊತೆಗೆ ನೋಡ್ರಿ, ಈ ಒಂದು ವರ್ಕಿಂಗ್ ಕಂಡೀಷನ್ಸ್ ಏನಿದೆ ಅಲ್ಲ ಅದು ಹೊಸ್ಟೈಲ್ ಇರ್ಬೋದು, ಅಂದ್ರೆ ವಿರೋಧದ ನಡುವೆ ನೀವು ಕೆಲಸ ಮಾಡ್ಬೇಕಾಗುತ್ತೆ. ಜೊತೆಗೆ ನೀವು ಕೆಲಸ ಮಾಡುವಂತ ಒಂದು ವಾತಾವರಣದಲ್ಲಿ, ಅಂದ್ರೆ ಕೆಲಸ ಮಾಡುವಂತ ವಾತಾವರಣದಲ್ಲಿ ನಿಮ್ಗೇನಪ್ಪಾ ಅಂದ್ರೆ ವರ್ಕಿಂಗ್ ಕಂಡೀಷನ್ಸ್ ಅಂದ್ರೆ ಕೆಲಸ ಮಾಡುವಂತ ವಾತಾವರಣ ಚೆನ್ನಾಗಿಲ್ದೇ ಇರ್ಬೋದು, ಅಂದ್ರೆ ನಿಮ್ಗೆ ಇನ್ಸೆಕ್ಯೂರಿಟಿ ಇರ್ಬೋದು, ಅಂದ್ರೆ ಅಲ್ಲಿ ಅಭದ್ರತೆನು ಕೂಡ ನಿಮ್ಗೆ ವ್ಯಕ್ತವಾಗಬಹುದು. ಇವು ಏನಪ್ಪಾ ಅಂದ್ರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಇರುವಂತ ಕನ್ಸ್ಟ್ರೇನ್ಸ್ಗಳು, ಅಂದ್ರೆ ನಿಬಂಧನೆಗಳು. ಇದ್ರ ಇವುಗಳಿಲ್ಲ ಅಂದ್ರೆ ಸ್ವತಂತ್ರವಾಗಿ ಪತ್ರಿಕೋದ್ಯಮನ ನಡೆಸಬಹುದು. ಜೊತೆಗೆ ಏನಪ್ಪಾ ಅಂದ್ರೆ ಸ್ವತಂತ್ರವಾಗಿ ಅವ್ರಿಗೇನು ಯಾವ ತರನಾಗಿ ವರದಿ ಇರುತ್ತಲ್ಲ ಅದ ವರದಿ ಕೊಡಬಹುದು. ಆದ್ರೆ ನಮ್ಮ ಭಾರತದ ರ್ಯಾಂಕಿಂಗ್ ಏನಾಗ್ತಿದೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈ ಪತ್ರಿಕೋದ್ಯಮದ ಅಂದ್ರೆ ವರ್ಲ್ಡ್ ಫ್ರೀಡಂ ಪ್ರೆಸ್ ಇಂಡೆಕ್ಸ್ ಒಳಗೆ ಏನಾಗ್ತಿದೆ ಅಂದ್ರೆ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ ಇಟ್ಸ್ ಅಬೌಟ್ ಗಿಗ್ ವರ್ಕರ್ಸ್. ಮೊನ್ನೆನೆ ಡಿಸ್ಕಸ್ ಮಾಡಿದ್ವಿ, ಸೊ ಇವತ್ತು ಕೂಡ ಏನಪ್ಪಾ ಅಂದ್ರೆ ಇನ್ ಡೆಪ್ತ್ ಆಗಿ ನಾವು ಡಿಸ್ಕಸ್ ಮಾಡ್ತಿದೀವಿ. ವೈ ಆರ್ ದ ಬ್ಲಿಂಕ್ ಕಿಟ್ ವರ್ಕರ್ಸ್ ಆರ್ ಪ್ರೊಟೆಸ್ಟಿಂಗ್. ಸೊ ನೋಡ್ರಿ, ಈ ಬ್ಲಿಂಕ್ ಕಿಟ್ ವರ್ಕರ್ಸ್ ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾಕೆ ಇವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಈ ಒಂದು ಧರಣಿಯನ್ನ ಮಾಡ್ತಿದ್ದಾರೆ. ಹೌ ಡಿಡ್ ದ ಸ್ಟ್ರೈಕ್ ಸ್ಟಾರ್ಟ್ಸ್, ಯಾವ ತರನಾಗಿ ಸ್ಟ್ರೈಕ್ ಆಯ್ತು, ಆಮೇಲೆ ಏನಿದು ಪ್ಲಾಟ್ಫಾರ್ಮ್ ವರ್ಕರ್ಸ್, ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂದ್ರೆ ಏನು, ನಾನ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂದ್ರೆ ಏನು ಅಂತ ಡೆಫಿನೇಷನ್ ಕೇಳ್ತಿದ್ರೆ, ಡೂ ದ ನ್ಯೂ ಲೇಬರ್ ಕೋಡ್ಸ್ ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ಗಿಗ್ ವರ್ಕರ್ಸ್. ಅಂದ್ರೆ ನೋಡ್ರಿ, ಹೊಸದಾಗಿ ಬಂದಿರುವಂತಹ ಕಾರ್ಮಿಕರ ಒಂದು ಕೋಡ್ ಗಳೇನಿದೆಯಲ್ಲ, ಈ ಗಿಗ್ ವರ್ಕರ್ಸ್ ಏನಪ್ಪಾ ಅಂದ್ರೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತಾ. ಡಸ್ ದ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಎಂಪ್ಲಾಯ್ ಅಂಡ್ ಗಿಗ್ ವರ್ಕರ್. ಅಂದ್ರೆ ಈಗ ಸೋಷಿಯಲ್ ಸೆಕ್ಯೂರಿಟಿ ಏನಿದೆಯಲ್ಲ 2020, ಅದೇನಪ್ಪಾ ಅಂದ್ರೆ ಎಂಪ್ಲಾಯ್ ಮತ್ತೆ ಗಿಗ್ ವರ್ಕರ್ಸ್ ಮಧ್ಯೆ ಡಿಫ್ರೆನ್ಶಿಯೇಟ್ ಮಾಡ್ತಾ. ಹ್ಯಾವ್ ದೇರ್ ಬೀನ್ ಅ ಪೆಟಿಷನ್ಸ್ ಇನ್ ಕೋರ್ಟ್ಸ್ ಟು ಲೀಗಲಿ ರೆಕಗ್ನೈಸ್ ದ ಗಿಗ್ ವರ್ಕ್
ಗಿಗ್ ವರ್ಕ್ಸ್ ಅಂಡ್ ವರ್ಕರ್ಸ್ ಅಂದ್ರೆ ನೋಡ್ರಿ, ಈಗ ಏನಾದ್ರೂ ಕೋರ್ಟ್ ಅಲ್ಲಿ ಏನಪ್ಪ ಅಂದ್ರೆ ಒಂದು ಪಬ್ಲಿಕ್ ಪಿಟಿಷನ್ಸ್ ಇದೆ ಗಿಗ್ ವರ್ಕರ್ ಮತ್ತೆ ವರ್ಕರ್ಸ್ ಅನ್ನ ರೆಕಗ್ನೈಸ್ ಮಾಡಕ್ಕೆ ಅಂತ ಇಲ್ಲಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ನೋಡ್ರಿ, ಜೊಮ್ಯಾಟೊದ ಒಂದು ಏನಪ್ಪಾ ಅಂದ್ರೆ ಡೆಲಿವರಿ ಸಿಸ್ಟಮ್ ಅಂತ ಬ್ಲಿಂಕಿಟ್ ಡೆಲಿವರಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಮತ್ತೆ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ, ಧರಣಿಯನ್ನ ಮಾಡ್ತಿದ್ದಾರೆ. ಎಸ್ಪೆಷಲಿ ಯಾಕೆ ಈ ಧರಣಿ ಮತ್ತೆ ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರಪ್ಪ ಅಂದ್ರೆ ಎಸ್ಪೆಷಲಿ ನೋಡ್ರಿ, ಈ ಗಿಗ್ ಎಕಾನಮಿ ಏನಿದೆಲ್ಲ ಇದಕ್ಕೆ ಇವ್ರು ಏನಪ್ಪಾ ಅಂದ್ರೆ ಹೊಡೆತವನ್ನ ಕೊಡ್ತಿದ್ದಾರೆ ಅಂತ ಅವರು ಧರಣಿಯನ್ನ ಮಾಡ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಅವ್ರು ಏನ್ ಮಾಡಿದ್ರು ಅಂದ್ರೆ ಹೊಸ ಡೆಲಿವರಿಗೆ ಏನಪ್ಪಾ ಅಂದ್ರೆ ಡೆಲಿವರಿ ಎಕ್ಸಿಕ್ಯೂಟಿವ್ ಯಾರಿರ್ತಾರೆ. ಈಗ ನೋಡ್ರಿ, ನಾವೇನಾದ್ರೂ ಆರ್ಡರ್ ಮಾಡಿದ್ರೆ ನಮ್ಮ ಮನೆಗೆ ಡೆಲಿವರಿ ಮಾಡುವಂತ ಡೆಲಿವರಿ ಎಕ್ಸಿಕ್ಯೂಟಿವ್ ಇರ್ತಾರಲ್ಲ, ಇವ್ರಿಗೆ ಪ್ರತಿ ಡೆಲಿವರಿಗೆ ಎಷ್ಟು ಹಣವನ್ನ ಕೊಡ್ತಿದ್ರಲ್ಲ, ಈ ಹಣವನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕಮ್ಮಿ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮುಂಚೆ ಎಷ್ಟಿತ್ತಪ್ಪ ಅಂದ್ರೆ ಪ್ರತಿಯೊಂದು ಆರ್ಡರ್ ಅನ್ನ ನೀವು ಡೆಲಿವರಿ ಮಾಡಿದ್ರೆ ನಿಮಗೆ 25 ರೂಪಾಯಿ ಸಿಕ್ತಿತ್ತು. ಈಗ ಅದನ್ನೇನ್ ಮಾಡಿದ್ರಪ್ಪ ಅಂದ್ರೆ 15 ರೂಪಾಯಿಗೆ ಇಳಿಸಿದ್ದಾರೆ. ಹಾಗಾಗಿ ಈ ಬ್ಲಿಂಕಿಟ್ ಡೆಲಿವರಿ ಏಜೆಂಟ್ಸ್ ಯಾರಿದಾರಲ್ಲ, ಎಕ್ಸಿಕ್ಯೂಟಿವ್ ಯಾರಿದಾರಲ್ಲ, ಈ ಎಕ್ಸಿಕ್ಯೂಟಿವ್ಸ್ ಏನಪ್ಪಾ ಅಂದ್ರೆ ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಒಂದು ಎಕ್ಸಿಕ್ಯೂಟಿವ್ ಪ್ರಕಾರ ಏನಪ್ಪಾ ಅಂದ್ರೆ ಪ್ರತಿದಿನ ಅವರು 25 ರೂಪಾಯಿ ಇದ್ದಾಗ ಪ್ರತಿದಿನ ಎಷ್ಟು ಹಣವನ್ನ ಗಳಿಸಿದ್ರು ಅಥವಾ ಎಷ್ಟು ಹಣವನ್ನ ದುಡಿತಿದ್ರು ಅಂದ್ರೆ 1200 ರೂಪಾಯಿನ ದುಡಿತಿದ್ರು. ಆದ್ರೆ ಈ ಹೊಸ ಒಂದು ರೂಲ್ಸ್ ಬಂದಿರೋದ್ರಿಂದ ಕೇವಲ ಏನಪ್ಪಾ ಅಂದ್ರೆ 600-700 ರೂಪಾಯಿ ಮಾತ್ರ ದುಡಿತಿದ್ದಾರೆ, ಕಂಪೇರ್ ಟು ಏನಪ್ಪಾ ಅಂದ್ರೆ ಪ್ರತಿದಿನ 1200 ರೂಪಾಯಿ ದುಡಿಯುವಲ್ಲಿ. ಅದಕ್ಕೋಸ್ಕರ ಏನಂದ್ರೆ ಇವರಿಗೆ ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ನೋಡ್ರಿ, ಯಾರಿದು ಗಿಗ್ ವರ್ಕರ್, ಗಿಗ್ ಎಕಾನಮಿ ಅಂತಂದ್ರೆ ಏನಪ್ಪಾ ಅಂದ್ರೆ ನೋಡ್ರಿ, ಗಿಗ್ ವರ್ಕರ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಕೆಲಸಗಾರ ಏನ್ ಮಾಡ್ತಿರ್ತಾರೆ, ಟ್ರೆಡಿಷನಲ್ ಎಂಪ್ಲಾಯರ್ ಮತ್ತೆ ಎಂಪ್ಲಾಯ್ ರಿಲೇಶನ್ಶಿಪ್ ಅಂದ್ರೆ ನೋಡ್ರಿ, ಈ ಒಂದು ಪಾರಂಪರಿಕವಾಗಿ ಏನಪ್ಪಾ ಅಂದ್ರೆ ಮಾಲೀಕ ಮತ್ತೆ ಈಗ ಒಂದು ಕಾರ್ಮಿಕ ಅನ್ನೋದು ಸಂಬಂಧ ಇರುತ್ತಲ್ಲ, ಇದ್ರ ಹೊರಗಡೆ ಕೆಲಸ ಮಾಡೋರಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಈ ಒಂದು ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಎಸ್ಪೆಷಲಿ ಗಿಗ್ ಎಕಾನಮಿ ಅಂದ್ರೆ ನೋಡ್ರಿ, ಇದೊಂದೇನಪ್ಪಾ ಅಂದ್ರೆ ಮಾರ್ಕೆಟ್, ಯಾವ ತರನಾಗಿ ಮಾರ್ಕೆಟ್ ಅಂದ್ರೆ ಕಾಂಟ್ರಾಕ್ಚುಯಲ್ ಮಾರ್ಕೆಟ್. ಇಲ್ಲಿ ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ನಿಮ್ಗೆ ಎಂಪ್ಲಾಯ್ ಮತ್ತೆ ಎಂಪ್ಲಾಯರ್ ಮಧ್ಯೆ ರಿಲೇಶನ್ಶಿಪ್ ಇರಲ್ಲ, ನೀವು ಒಂದು ಆಪ್ ಥ್ರೂ ಕನೆಕ್ಟ್ ಆಗಿರ್ತೀರಿ. ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಈ ಮಾಲೀಕರು ಏನ್ ಮಾಡ್ತಾರೆ ಅಂದ್ರೆ ಕಾರ್ಮಿಕರನ್ನ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮಿಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಹೈರ್ ಮಾಡ್ತಾರೆ, ಅಂದ್ರೆ ಕಡಿಮೆ ಅವಧಿಗೋಸ್ಕರ ಮಾತ್ರ ಏನಪ್ಪಾ ಅಂದ್ರೆ ಹೈರ್ ಅನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ, ಈ ಒಂದು ಗಿಗ್ ವರ್ಕರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಎರಡು ತರನ ಅಂತ ವರ್ಕರ್ಸ್ ಇದಾರೆ. ಒಂದೇನಪ್ಪಾ ಅಂದ್ರೆ ಪ್ಲಾಟ್ಫಾರ್ಮ್ ವರ್ಕರ್ಸ್, ಇನ್ನೊಂದೇನಂದ್ರೆ ನಾನ್ ಪ್ಲಾಟ್ಫಾರ್ಮ್ ವರ್ಕರ್ಸ್. ನೋಡ್ರಿ, ಪ್ಲಾಟ್ಫಾರ್ಮ್ ಮತ್ತೆ ನಾನ್ ಪ್ಲಾಟ್ಫಾರ್ಮ್ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡ್ರಿ. ಯಾರೆಲ್ಲ ಏನಪ್ಪಾ ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದ್ರೆ ನಿಮ್ಗೆ ನೆನಪಿರಬೇಕು ಏನಪ್ಪಾ ಅಂದ್ರೆ ಜೊಮ್ಯಾಟೊ ಅಂತ ಅಪ್ಲಿಕೇಶನ್ಸ್ ಇರಬಹುದು ಅಥವಾ ಆಪ್ ಇರಬಹುದು. ಈ ಆಪ್ ಗಳನ್ನ ಯೂಸ್ ಮಾಡ್ಕೊಂಡು ಯಾರು ಡೆಲಿವರಿ ಮಾಡ್ತಾರಲ್ಲ ಅವ್ರಿಗೆ ಅವ್ರ ಏನಂತ ಕರೀತಾರಂದ್ರೆ ಪ್ಲಾಟ್ಫಾರ್ಮ್. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಸ್ವಿಗ್ಗಿ ಜೊಮ್ಯಾಟೊ ಬೇರೆ ಬೇರೆ ಡೆಲಿವರಿ ಸಿಸ್ಟಮ್ ಅಲ್ಲಿ ಏನಪ್ಪಾ ಅಂದ್ರೆ ಆಪ್ ಇರುತ್ತೆ, ಕಸ್ಟಮರ್ ಅನ್ನ ಇಂಟರ್ನೆಟ್ ಮೂಲಕ ಕನೆಕ್ಟ್ ಮಾಡ್ತೀರಿ, ಅದ್ರ ಮೂಲಕನು ಕೂಡ ಏನಪ್ಪಾ ಅಂದ್ರೆ ಡೆಲಿವರಿ ಸಿಸ್ಟಮ್ ಮಾಡ್ತಾರಲ್ಲ, ಇವ್ರಿಗೆ ಏನಂತ ಕರೀತಾರಂದ್ರೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಕರೀತಾರೆ. ಇದು ಬಿಟ್ಟು ಇನ್ನುಳಿದಂತ ವರ್ಕರ್ಸ್ ಅವ್ರ ಏನಂತ ಕರೀತಾರೆ ಅಂದ್ರೆ ನಾನ್ ಪ್ಲಾಟ್ಫಾರ್ಮ್, ಅಂದ್ರೆ ಯಾರು ಟ್ರೆಡಿಷನಲ್ ಸಿಸ್ಟಮ್ ಬಿಟ್ಟು ಬೇರೆ ಸಿಸ್ಟಮ್ ಅಲ್ಲಿ ಇರ್ತಾರೆ, ಅಂದ್ರೆ ಪ್ಲಾಟ್ಫಾರ್ಮ್ ಬಿಟ್ಟು ಬೇರೆ ಸಿಸ್ಟಮ್ ಅಲ್ಲಿ ಇರ್ತಾರಲ್ಲ, ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ನಾನ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಕರೀತಾರೆ. ನೋಡ್ರಿ, ಈ ವರ್ಕರ್ಸ್ ಯಾರಾಗಿರ್ಬೋದಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಗಿರ್ಬೋದು, ಜೊತೆಗೆ ನೋಡ್ರಿ ನಾನ್ ಟೆಕ್ನಾಲಜಿ ಬೇಸ್ಡ್ ಟೆಂಪ್ರವರಿ ವರ್ಕರ್ಸ್, ಅಂದ್ರೆ ಈಗ ನಾನ್ ಟೆಕ್ನಾಲಜಿ ಅಪ್ಪ ಅಂದ್ರೆ ಟೆಕ್ನಾಲಜಿ ಯೂಸ್ ಮಾಡಿದ್ರಂಗೆ ಕ್ಲೀನರ್ಸ್ ಇರ್ಬೋದು, ಬೇರೆ ಬೇರೆ ಚಿಕ್ಕ ಪುಟ್ಟ ಜಾಬ್ ಗಳಿರುತ್ತಲ್ಲ, ಅವರೆಲ್ಲ ಏನಾಗ್ತಾರೆ ಅಂದ್ರೆ ನಾನ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಒಳಗಡೆ ಬರ್ತಾರೆ. ಈಗ ನೋಡ್ರಿ, ಒಂದು ಡಿಬೇಟ್ ನಡೀತಾ ಇದೆ ಭಾರತದಲ್ಲಿ ಏನಪ್ಪ ಅಂದ್ರೆ ಈ ಗಿಗ್ ವರ್ಕರ್ಸ್ ಏನಿದಾರಲ್ಲ ಇವ್ರನ್ನ ಏನಪ್ಪಾ ಅಂದ್ರೆ ಎಂಪ್ಲಾಯೀಸ್ ಅಂತೇಳಿ ನಾವೇನ್ ಕ್ಯಾಟಗರೈಸ್ ಮಾಡ್ಬೇಕಾ ಅಥವಾ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ಸ್ ಅಂತ ಕ್ಯಾಟಗರೈಸ್ ಮಾಡ್ಬೇಕು ಅಂದ್ರೆ ಇವ್ರನ್ನ ಈ ಪಾರಂಪರಿಕವಾಗಿ ನಾವೇನ್ ಎಂಪ್ಲಾಯೀಸ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ ಅದರೊಳಗೆ ಮಾಡ್ಬೇಕು ಅಥವಾ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ಸ್ ಅಂತ ಕ್ಯಾಟಗರೈಸ್ ಮಾಡ್ಬೇಕು ಅನ್ನೋದು ಹೀಟೆಡ್ ಡಿಬೇಟ್ ಆಗಿದೆ. ಜೊತೆಗೆ ನೋಡ್ರಿ, ಭಾರತದಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಯಾರೆಲ್ಲ ಕೆಲಸಗಾರರಿದಾರಲ್ಲ ಅವ್ರಿಗೆ ಬಹಳಷ್ಟು ಬೆನಿಫಿಟ್ ಸಿಗುತ್ತೆ, ಅಂದ್ರೆ ಫಲಾನುಭವತೆ ಸಿಗುತ್ತೆ. ಯಾವ್ದ್ರೊಳಗೆ ಫಲಾನುಭವತೆ ಸಿಗುತ್ತೆ ಅಂದ್ರೆ ಮಿನಿಮಮ್ ವೇಜಸ್ ಆಕ್ಟ್ 1948 ಇದ್ರೊಳಗೆ ಅವ್ರಿಗೆ ಏನಪ್ಪಾ ಅಂದ್ರೆ ಫಲಾನುಭವತೆ ಇರ್ಬೋದು ಅಥವಾ ಅವ್ರಿಗೆ ಬೆನಿಫಿಟ್ಸ್ ಗಳು ಸಿಗುತ್ತೆ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಇಪಿಎಫ್ ಅಂತ ಏನ್ ಕರಿತೀವಲ್ಲ, ಇದರಿಂದ ಕೂಡ ಕೆಲವೊಂದಿಷ್ಟು ಬೆನಿಫಿಟ್ ಸಿಗುತ್ತೆ. ಜೊತೆಗೆ ನೋಡ್ರಿ, ಮಿಸ್ಲೇನಿಯಸ್ ಪ್ರೊವಿಷನ್ ಆಕ್ಟ್ 1952 ಒಳಗಡೆನೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಸಿಗುತ್ತೆ. ಇದ್ರ ಜೊತೆ ಜೊತೆಗೆ ಪೇಮೆಂಟ್ ಆಫ್ ಬೋನಸ್ ಆಕ್ಟ್ 1965 ಇದ್ರೊಳಗೊಂಡು ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಫಲಾನುಭವತೆ ಸಿಗ್ತಾ ಹೋಗುತ್ತೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಕಾಂಟ್ರಾಕ್ಟ್ ಲೇಬರ್ಸ್ ಏನಿರ್ತಾರಲ್ಲ ಇವ್ರನ್ನ ನೋಡ್ರಿ, ಯಾವ್ದ್ರ ಕೆಳಗಡೆ ಏನಪ್ಪಾ ಅಂದ್ರೆ ಆಡಳಿತ ಮಾಡ್ತಾರೆ, ಗವರ್ನರ್ ಮಾಡ್ತಾರೆ ಅಂದ್ರೆ ಇವ್ರನ್ನ ನೋಡ್ರಿ ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಅಂಡ್ ಅಬಾಲಿಷನ್ ಆಕ್ಟ್ 1970 ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ಸ್ ಅಂಡ್ ಅಬಾಲಿಷನ್ ಆಕ್ಟ್ 1970 ಒಳಗೆ ಏನಪ್ಪಾ ಅಂದ್ರೆ ಇವ್ರನ್ನ ರೆಗ್ಯುಲೇಟ್ ಮಾಡ್ತಾರೆ ಅಥವಾ ನಿಯಂತ್ರಣ ಮಾಡ್ತಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ, ಇವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಬೆನಿಫಿಟ್ಸ್ ಇರುತ್ತೆ. ಕಾಂಟ್ರಾಕ್ಟ್ ಲೇಬರ್ ಆಗಿದ್ರು ಕೂಡ ಅವ್ರಿಗೆ ಏನಪ್ಪಾ ಅಂದ್ರೆ ಪ್ರಾವಿಡೆಂಟ್ ಫಂಡ್ಸ್ ಅಂದ್ರೆ ಎಂಪ್ಲಾಯ್ಡ್ ಪ್ರಾವಿಡೆಂಟ್ ಫಂಡ್ ಇಪಿಎಫ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಆದ್ರೆ ಗಿಗ್ ವರ್ಕರ್ಸ್ ನೋಡ್ರಿ, ಇವ್ರಿಗೆ ಏನಪ್ಪಾ ಅಂದ್ರೆ ಇವ್ರೇನಪ್ಪಾ ಅಂದ್ರೆ ಈ ತರನಾಗಿ ನಾವು ವರ್ಕರ್ಸ್ ಅಂತ ಎಂಪ್ಲಾಯೀಸ್ ಅಂತಾನು ಕ್ಲಾಸಿಫೈ ಮಾಡಕ್ಕಾಗಲ್ಲ, ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ಸ್ ಅಂತಾನು ಕ್ಲಾಸಿಫೈ ಮಾಡಕ್ಕಾಗಲ್ಲ. ಅಂದ್ರೆ ಇವ್ರನ್ನ ಒಂದ್ ಕಡೆ ನಾವೇನಪ್ಪಾ ಅಂದ್ರೆ ಕಾರ್ಮಿಕರಂತನೂ ಕ್ಲಾಸಿಫೈ ಮಾಡಕ್ಕಾಗಲ್ಲ, ಇನ್ನೊಂದ್ ಕಡೆ ಇಂಡಿಪೆಂಡೆಂಟ್
ಹಾಗಾಗಿ ನೋಡ್ರಿ ಇವ್ರಿಗೆ ಯಾವುದೇ ತರನಾಗಿ ಕ್ಯಾಟಗರೈಸೇಷನ್ ಮಾಡದೇ ಇರೋದ್ರಿಂದ ಅಂದ್ರೆ ಯಾವುದೇ ಒಂದು ಕ್ಯಾಟಗರಿ ಒಳಗೆ ಇವರಿಗೆ ಸೆಟಪ್ ಮಾಡದೇ ಇರೋದ್ರಿಂದ ಏನಾಗುತ್ತಂದ್ರೆ ಇವರಿಗೆ ಯಾವುದೇ ತರನ ಅಂತ ಬೆನಿಫಿಟ್ ಸಿಗಲ್ಲ. ಇವು ನಾಲ್ಕು ಪ್ರೊವಿಷನ್ಸ್ ಅಲ್ಲಿ ಯಾವ್ದ್ರಲ್ಲೂ ಕೂಡ ಏನಪ್ಪಾ ಅಂದ್ರೆ ಬೆನಿಫಿಟ್ಸ್ ಅನ್ನ ಸಿಗೋದಿಲ್ಲ. ಹಾಗಾಗಿ ನೋಡ್ರಿ ಈಗಿರುವ ಸಿಸ್ಟಮ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಗಿಗ್ ವರ್ಕರ್ಸ್ ಗೆ ಎಂಪ್ಲಾಯ್ಮೆಂಟ್ ಲಾಸ್ ಅಂದ್ರೆ ಈಗ ಉದ್ಯೋಗದ ಕೆಲವೊಂದಿಷ್ಟು ಕಾನೂನುಗಳಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ಫಲಾನುಭವತೆಗಳು ಸಿಗೋದಿಲ್ಲ. ಅವ್ರೇನಪ್ಪಾ ಅಂದ್ರೆ ಏನು ಫಲಾನುಭವತೆ ಇದೆಯಲ್ಲ ಅದರ ಹೊರಗಡೆ ಬರ್ತಾರೆ. ಸೊ ನೋಡ್ರಿ ನಿಮ್ಗೆ ಗಿಗ್ ಎಕಾನಮಿ ಮತ್ತೆ ಗಿಗ್ ವರ್ಕರ್ಸ್ ಯಾಕೆ ಜಾಸ್ತಿ ಆದ್ರೆ ಅಂದ್ರೆ ಇದಕ್ಕೆ ನಾಲ್ಕು ಮುಖ್ಯ ಕಾರಣಗಳಿದೆ. ಫಸ್ಟ್ ಏನಾಯ್ತಪ್ಪ ಅಂದ್ರೆ ಈ ಒಂದು ಗಿಗ್ ಎಕಾನಮಿ ಜಾಸ್ತಿ ಆಗೋದಕ್ಕೆ ನೋಡ್ರಿ ಇಂಟರ್ನೆಟ್ ಮತ್ತೆ ಮೊಬೈಲ್ ಅಪ್ಲಿಕೇಶನ್ ಜಾಸ್ತಿ ಆಯ್ತು ಅಂದ್ರೆ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಇಂಟರ್ನೆಟ್ ಮತ್ತೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಜೊತೆಗೆ ನೋಡ್ರಿ ಸ್ಮಾರ್ಟ್ ಫೋನ್ ಬಂದ್ಮೇಲೆ ಆಪ್ ಬಂತು ಅಪ್ಲಿಕೇಶನ್ಸ್ ಬಂತು ಆಮೇಲೆ ಕಸ್ಟಮರ್ನ ನಾವೇನಪ್ಪ ಅಂದ್ರೆ ಈ ಒಂದು ವೆಬ್ಸೈಟ್ ಮೂಲಕ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅಥವಾ ಅವರಿಗೆ ಆಹಾರವನ್ನ ಕೊಡೋದ್ರಿಂದ ಬೇರೆ ಬೇರೆ ವಸ್ತುಗಳನ್ನು ಡೆಲಿವರ್ ಮಾಡೋದ್ರಿಂದ ಒಂದು ಕಾರಣ ಆದ್ರೆ ಇನ್ನೊಂದೇನಪ್ಪ ಅಂದ್ರೆ ಆರ್ಥಿಕ ಲಿಬರಲೈಸೇಷನ್ ಅಂದ್ರೆ ಎಕನಾಮಿಕ್ ಲಿಬರಲೈಸೇಷನ್ ಇಂದನೂ ಕೂಡ ಅಂದ್ರೆ ಈಗ ನೋಡ್ರಿ ಎಕನಾಮಿಕ್ ಲಿಬರಲೈಸೇಷನ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮ್ಮ ದೇಶಕ್ಕೆ ಬರುತ್ತೆ, ಬೇರೆ ಬೇರೆ ಸೆಕ್ಟರ್ ಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಇಂಡಿಪೆಂಡೆಂಟ್ ವರ್ಕರ್ಗೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಕೆಲಸ ಬೇಕಂದ್ರೆ ಆ ಕೆಲಸ ಮಾಡಕ್ ಅವಕಾಶ ಇರುತ್ತೆ. ಮೂರನೇದೇನಪ್ಪ ಅಂದ್ರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್. ಈಗ ನೋಡ್ರಿ ಒಬ್ಬ ಗಿಗ್ ವರ್ಕರ್ಸ್ ಇದಾನೆ ಅಂದ್ರೆ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಾನಂದ್ರೆ ಅವ್ನ್ ಡೆಲಿವರಿ ಸಿಸ್ಟಮ್ ಅನ್ನ ಯಾವಾಗ ಬೇಕು ಅವ್ನು ಚೂಸ್ ಮಾಡ್ಕೋಬಹುದು. ಅವ್ನ್ ನೈಟ್ ಆದ್ರೂ ಮಾಡಬಹುದು, ಡೇ ಆದ್ರೂ ಮಾಡಬಹುದು, ಮಿಡ್ ನೈಟ್ ಆದ್ರೂ ಮಾಡಬಹುದು. ಸೊ ಈ ಫ್ಲೆಕ್ಸಿಬಿಲಿಟಿ ಏನಿದೆಲ್ಲ ಇದರಿಂದ ಏನಪ್ಪಾ ಅಂದ್ರೆ ಜನರು ಆಕರ್ಷಣೆ ಆಗ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ಕೆಲಸಗಾರನಿಗೆ ಏನಪ್ಪಾ ಅಂದ್ರೆ ಅವನಿಗೆ ಬರುವಂತ ಸಂಬಳ ಸಾಲ್ತಿರ್ಲಿಲ್ಲ, ಸೊ ಅವನು ಫ್ರೀ ಅವರ್ಸ್ ಅಲ್ಲಿ ಅಥವಾ ಆಫೀಸ್ ಮುಗಿದ ಮೇಲೆ ಇರುವಂತ ಅವರ್ಸ್ ಅಲ್ಲಿ ಇನ್ನೂ ಕೂಡ ಹೆಚ್ಚಿನ ದುಡಿದವನ್ನ ಮಾಡ್ಬೇಕಂದ್ರೆ ಈ ತರನ ಅಂತ ಗಿಗ್ ಎಕಾನಮಿಗೆ ಅವನೇನಪ್ಪಾ ಅಂದ್ರೆ ಎಂಟರ್ ಆಗ್ತಾನೆ. ನಾಲ್ಕನೇ ಕಾರಣ ಏನಪ್ಪಾ ಅಂದ್ರೆ ಡೆಮೋಗ್ರಾಫಿಕ್ ಫ್ಯಾಕ್ಟರ್ಸ್. ಅಂದ್ರೆ ನೋಡ್ರಿ ನಮ್ಮಲ್ಲಿ ಜನಸಂಖ್ಯೆ ಲಾಭಾಂಶ ಜಾಸ್ತಿ ಇರೋದ್ರಿಂದ ಅಂದ್ರೆ ಬಹಳಷ್ಟು ಜನರಿಗೆ ಏನಪ್ಪಾ ಅಂದ್ರೆ ಕೊರೋನಾ ಬಂದ್ಮೇಲೆ ಆನ್ಲೈನ್ ಡೆಲಿವರಿ ಸಿಸ್ಟಮ್ ಗೆ ಮೊರೆ ಹೋಗಿದ್ರಿಂದ ಈ ಒಂದು ಕೆಲಸಕ್ಕೆ ಏನಾಗಿದೆ ಅಂದ್ರೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಹೆಚ್ಚಿನ ಜನ ಏನ್ ಮಾಡ್ತಿದ್ರು ಅಂದ್ರೆ ಡೆಲಿವರಿ ಏಜೆಂಟ್ ಆಗಿ ಅಥವಾ ಎಕ್ಸಿಕ್ಯೂಟಿವ್ ಆಗಿ ಇಲ್ಲಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಹೊಸ ಕಾನೂನಲ್ಲಿ ಏನ್ ಪ್ರಪೋಸ್ ಅನ್ನ ಮಾಡಿದಾರೆ ಅಂದ್ರೆ ನೋಡ್ರಿ ಹೊಸ ಕಾನೂನು ಏನಿದೆಲ್ಲ ಇದನ್ನೇನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪವರ್ಮೆಂಟ್ ಏನಪ್ಪ ಅಂದ್ರೆ ಇಂಟ್ರೊಡ್ಯೂಸ್ ಅನ್ನ ಮಾಡಿದ್ದಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕೋಡ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಸಾಮಾಜಿಕ ಭದ್ರತೆ ಮೇಲೆ ಕೋಡ್ ಅಂತ ಹೇಳಿದ ಏನಪ್ಪಾ ಅಂದ್ರೆ 2020 ಕಾನೂನನ್ನ ರಿಲೀಸ್ ಮಾಡಿದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಗಿಗ್ ವರ್ಕರ್ಸ್ ಏನಿದಾರಲ್ಲ ಇವರುಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಕಾರ್ಮಿಕ ಕಾನೂನಿನ ಒಳಗಡೆ ಏನಪ್ಪಾ ಅಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ತಗೊಂಡ್ಬಂದಿದ್ದಾರೆ. ಅಂದ್ರೆ ಏನು ಕಾರ್ಮಿಕ ಕಾನೂನುಗಳಿವೆ ಅಥವಾ ಏನು ಲೇಬರ್ ಲಾಸ್ ಇದೆಯಲ್ಲ ಇದರ ಆಮಿಟ್ ಒಳಗೆ ಏನಪ್ಪಾ ಅಂದ್ರೆ ಫಸ್ಟ್ ಟೈಮ್ ಈ ಒಂದು ಗಿಗ್ ವರ್ಕರ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ನೋಡ್ರಿ ಅಂಡರ್ ಸೆಕ್ಷನ್ 2 of 35 ಈ ಕೋಡ್ ಏನ್ ಹೇಳತ್ತಪ್ಪ ಅಂದ್ರೆ ಗಿಗ್ ವರ್ಕರ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ಒಬ್ಬ ಕೆಲಸಗಾರ ನೋಡ್ರಿ ಈ ತರದ ಕೆಲಸಗಳನ್ನ ಮಾಡ್ತಾರೆ. ಯಾವ ತರದ ಕೆಲಸಗಳೇನಪ್ಪ ಅಂದ್ರೆ ಈ ಟ್ರೆಡಿಷನಲ್ ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ರಿಲೇಶನ್ಶಿಪ್ ಅಂದ್ರೆ ಪಾರಂಪರಿಕವಾಗಿರೋ ಬಂದಿರೋಂತ ಮಾಲೀಕ ಮತ್ತೆ ಕಾರ್ಮಿಕ ಟ್ರೆಡಿಷನ್ ಏನಿದೆ ರಿಲೇಶನ್ಶಿಪ್ ಏನಿದೆ ಅದು ಬಿಟ್ಟು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಅವನೇನಾದ್ರೂ ಕೆಲಸವನ್ನ ಮಾಡಿ ಹಣವನ್ನ ಗಳಿಸ್ತಾ ಇದ್ರೆ ಅಂತ ಒಂದು ವರ್ಕರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಯಾವುದೇ ತರನಾಗ ಏನಪ್ಪಾ ಅಂದ್ರೆ ಬಾಂಡೇಜ್ ಇರಲ್ಲ ಮತ್ತೆ ಏನಪ್ಪಾ ಅಂದ್ರೆ ನಿಮ್ಗೆ ಕಾಂಟ್ರಾಕ್ಟ್ ಇರಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಕೆಲವೊಂದು ಸ್ಪೆಸಿಫಿಕ್ ಆಕ್ಟಿವಿಟೀಸ್ ಗೋಸ್ಕರ ನಿಮ್ಗೆ ಏನ್ ಹಣವನ್ನ ಕೊಡ್ತಾ ಹೋಗ್ತಾರಲ್ಲ ಅಂತ ಒಂದು ವರ್ಕರ್ಸ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಯಾರಂತೂ ಕೂಡ ಅವ್ರು ಹೇಳಿದ್ದಾರೆ. ಸೊ ನೋಡ್ರಿ ಇಲ್ಲಿ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂದ್ರೆ ಯಾರಪ್ಪಾ ಅಂದ್ರೆ ಯಾವೆಲ್ಲ ನಾಗರಿಕರು ಅಥವಾ ಯಾವೆಲ್ಲ ಇಂಡಿವಿಜುವಲ್ಸ್ ಏನಿರ್ತಾರಲ್ಲ ಇವ್ರೇನಪ್ಪಾ ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಯಾವ್ದಾದ್ರು ಆರ್ಗನೈಸೇಷನ್ ಅಂದ್ರೆ ಯಾವ್ದಾದ್ರು ಸಂಸ್ಥೆಗಳದು ಅಥವಾ ಯಾವ್ದಾದ್ರು ಇಂಡಿವಿಜುವಲ್ಸ್ ಏನಪ್ಪಾ ಅಂದ್ರೆ ಸ್ಪೆಸಿಫಿಕ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಿದ್ರೆ ಜೊತೆಗೆ ಸ್ಪೆಸಿಫಿಕ್ ಸರ್ವಿಸ್ ಅನ್ನ ಕೊಡ್ತಾ ಇದ್ರೆ ಅಂತ ಒಂದು ವರ್ಕರ್ಸ್ ಗೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಜೊಮ್ಯಾಟೊ ಒಂದು ಆರ್ಡರ್ ಅನ್ನ ಕೊಡುತ್ತೆ ಡೆಲಿವರಿ ಮಾಡ್ಬೇಕಂತೇಳಿ, ಅಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಡೆಲಿವರಿ ಎಕ್ಸಿಕ್ಯೂಟಿವ್ ಹೋಗಿ ಆ ಪ್ಲಾಟ್ಫಾರ್ಮ್ ಮೂಲಕ ಆ ಒಂದು ಆರ್ಡರ್ ಅನ್ನ ಏನಪ್ಪಾ ಅಂದ್ರೆ ಈ ಒಂದು ಹೋಟೆಲ್ ಇಂದ ಮನೆಗೆ ತಲುಪಿಸ್ತಾನಲ್ಲ ಈ ಸ್ಪೆಸಿಫಿಕ್ ಸಮಸ್ಯೆನ ಸಾಲ್ವ್ ಮಾಡಿದಕ್ಕೆ ಅವನೇನಂತ ಕರೀತಾರೆ ಅಂದ್ರೆ ಗಿಗ್ ವರ್ಕರ್ ಅಂತ ಕರೀತಾರೆ. ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಸ್ಪೆಸಿಫಿಕ್ ಸಮಸ್ಯೆಗೆ ಸ್ಪೆಸಿಫಿಕ್ ಸೊಲ್ಯೂಷನ್ ಅನ್ನ ಕೊಡೋದು, ಎಸ್ಪೆಷಲಿ ಅದೇನಪ್ಪ ಅಂದ್ರೆ ಇನ್ ಎಕ್ಸ್ಚೇಂಜ್ ಆಫ್ ಪೇಮೆಂಟ್ ಅದಕ್ಕೆ ಸಂಬಳವನ್ನ ತೆಗೆದುಕೊಂಡ್ರೆ ನಿಮ್ಗೆ ಏನಂತ ಕರೀತಾರೆ ಅಂದ್ರೆ ಗಿಗ್ ವರ್ಕರ್ ಮತ್ತೆ ಪ್ಲಾಟ್ಫಾರ್ಮ್ ವರ್ಕರ್ ಅಂತ ನಿಮ್ಗೆ ಕರೀತಾರೆ. ಈ ಕೋಡ್ ನೋಡ್ರಿ ಆಲ್ರೆಡಿ ಏನಪ್ಪಾ ಅಂದ್ರೆ ಈ ತರದ ವರ್ಕರ್ಸ್ ಅನ್ನ ಗಿಗ್ ವರ್ಕರ್ಸ್ ಅನ್ನ ರೆಕಗ್ನೈಸ್ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಇದು ಇಲ್ಲೇನ್ ಡಿಸ್ಟಿಂಗ್ಶನ್ ಮಾಡ್ತಾ ಇದೆ ಅಂದ್ರೆ ಈ ಒಂದು ಕಾರ್ಮಿಕರು ಮತ್ತೆ ಈ ತರದ ವರ್ಕರ್ಸ್ ಮತ್ತೆ ನೋಡ್ರಿ ಯಾರು ಎಂಪ್ಲಾಯೀಸ್ ಇರ್ತಾರೆ ಅಂದ್ರೆ ಯಾರು ಕಾರ್ಮಿಕರು ಇರ್ತಾರೆ ಟ್ರೆಡಿಷನಲ್ ಆಗಿರುವಂತಹ ಕಾರ್ಮಿಕರ ಮಧ್ಯೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಬೆನಿಫಿಟ್ಸ್ ಅಲ್ಲಿ ಡಿಸ್ಟಿಂಗ್ವಿಷ್ ಅನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಕಾರ್ಮಿಕರಿಗೆ ಕೆಲವೊಂದಿಷ್ಟು ಫಲಾನುಭವತೆಗಳಿರುತ್ತೆ, ಅವರಿಗೆ ಗ್ರಾಚ್ಯುಟಿ ಸಿಗುತ್ತೆ, ಆಮೇಲೆ ಎಂಪ್ಲಾಯಿ ಕಾಂಪನ್ಸೇಷನ್ ಸಿಗುತ್ತೆ, ಇನ್ಸೂರೆನ್ಸ್ ಸಿಗುತ್ತೆ, ಪ್ರೊವಿಡೆಂಟ್ ಫಂಡ್ ಸಿಗುತ್ತೆ, ಆಮೇಲೆ ಮೆಟರ್ನಿಟಿ ಬೆನಿಫಿಟ್ ಸಿಗುತ್ತೆ,
ಅದ್ರ ಜೊತೆಗೆ ನೋಡ್ರಿ ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಏನಾದ್ರೂ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಇದ್ರೆ ಅಂದ್ರೆ ಸಾಮಾಜಿಕ ಭದ್ರತೆ ಯೋಜನೆಗಳಿದ್ರೆ ಆ ಯೋಜನೆಗಳು ಕೂಡ ಸಿಗುತ್ತೆ. ಈಗ ಏನು ಈ ಕೋಡ್ ಬಂದಿದೆಯಲ್ಲ, ಯಾವುದು ಗಿಗ್ ವರ್ಕರ್ಗೆ ಏನ್ ಕೋಡ್ ಬಂದಿದ್ಲ, ಈ ಕೋಡ್ ಏನ್ ಹೇಳ್ತಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರನಂತ ಗಿಗ್ ವರ್ಕರ್ಸ್ ಗೋಸ್ಕರ ನೋಡ್ರಿ ಸಾಮಾಜಿಕ ಭದ್ರತೆ ಕೆಲವೊಂದಿಷ್ಟು ಯೋಜನೆಗಳನ್ನ ಮಾಡ್ಬೇಕಂತ ಹೇಳ್ತಾ ಇದೆ. ಸೊ ನೋಡ್ರಿ ಎಸ್ಪೆಷಲಿ ಸಾಮಾಜಿಕ ವರ್ಗದ ಸಾಮಾಜಿಕ ಭದ್ರತೆ ಯೋಜನೆಗಳನ್ನ ಮಾಡ್ಬೇಕು, ಏನೇನೆಲ್ಲ ಅದರಲ್ಲಿ ಇನ್ಕ್ಲೂಡ್ ಇರ್ಬೇಕಪ್ಪ ಅಂದ್ರೆ ಆರೋಗ್ಯದ ಬಗ್ಗೆ ಇರಬೇಕು, ಆಮೇಲೆ ನೋಡ್ರಿ ಮೆಟರ್ನಿಟಿ ಬೆನಿಫಿಟ್ಸ್ ಅಂದ್ರೆ ಮಾತೃತ್ವದ ಯೋಜನೆ ಒಳಗೆ ಅಥವಾ ಮಾತೃತ್ವಕ್ಕೆ ಏನೇನು ಫಲಾನುಭವತೆ ಸಿಗುತ್ತಲ್ಲ ಅದು ಸಿಗಬೇಕು, ಜೊತೆಗೆ ಅವ್ರಿಗೆ ಪ್ರೊವಿಡೆಂಟ್ ಫಂಡ್ PF ಸಿಗಬೇಕು, ಜೊತೆಗೆ ಏನಪ್ಪ ಅಂದ್ರೆ ಇನ್ ಕೇಸ್ ಆಕ್ಸಿಡೆಂಟ್ ಆದ್ರೆ ಆಕ್ಸಿಡೆಂಟ್ ಬೆನಿಫಿಟ್ಸ್ ಬೇರೆ ಬೇರೆ ತರನಾಗಿ ಸಿಗಬೇಕು. ಆಲ್ರೆಡಿ ನೋಡ್ರಿ ರಾಜಸ್ಥಾನ ಆಲ್ರೆಡಿ ಒಂದು ಲಾ ನ ಪಾಸ್ ಮಾಡಿದೆ, ಕಾನೂನನ್ನ ಪಾಸ್ ಮಾಡಿದೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಸೊ ಈಗ ಏನ ಹೇಳ್ತಿದ್ರು ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದವರು ಈ ತರದ ಯೋಜನೆಗಳ ತರಬೇಕು, ಅದರಿಂದ ಏನಪ್ಪಾ ಅಂದ್ರೆ ಗಿಗ್ ವರ್ಕರ್ಸ್ ಯಾರು ಇದಾರಲ್ಲ ಅವರಿಗೆ ಬೆನಿಫಿಟ್ ಆಗ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಕೋಡ್ ಏನ್ ಹೇಳುತ್ತಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಯಾರು ಗಿಗ್ ವರ್ಕರ್ಸ್ ಇರ್ತಾರಲ್ಲ ಅವರು ಕಂಪಲ್ಸರಿ ಆಗಿ ಅಂದ್ರೆ ಯಾವುದೇ ತರನಾಗಿ ಹಿಂದುಳಿದಂತೆ ರಿಜಿಸ್ಟ್ರೇಷನ್ ಆಗಬೇಕು. ಆಮೇಲೆ ಏನಪ್ಪಾ ಅಂದ್ರೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಇದ್ರು ಕೂಡ ರಿಜಿಸ್ಟ್ರೇಷನ್ ಆಗಿ ಅವ್ರಿಗೆ ಈ ಫಲಾನುಭವತೆ ಸಿಗುತ್ತೆ, ಈ ಸ್ಕೀಮ್ ಇದು ಆ ಯೋಜನೆಗಳ ಫಲಾನುಭವತೆಯನ್ನ ಪಡೆದುಕೊಳ್ಬೇಕು. ಯಾವ್ದ್ರ ಮೂಲಕ ನೋಂದಣಿ ಆಗೋದ್ರ ಮೂಲಕ ಅವ್ರ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇವುಗಳ ಫಲಾನುಭವತೆಯನ್ನ ಪಡೆದುಕೊಳ್ಬೇಕಂತೇಳಿ ಈ ಒಂದು ಕೋಡ್ ಹೇಳುತ್ತೆ. ಈಗ ನೋಡ್ರಿ ಈಗಿರುವಂತ ಕೋಡ್ ಅಲ್ಲಿ ಇರುವಂತ ಕೆಲವೊಂದಿಷ್ಟು ಸಮಸ್ಯೆಗಳೇನಂತಂದ್ರೆ ಹೊಸ ಕೋಡ್ಗಳ ಏನ್ ನಾಲ್ಕು ಕೋಡ್ ಬಂದಿದೆಯಲ್ಲ ಅದ್ರಲ್ಲಿ ಏನಪ್ಪಾ ಅಂದ್ರೆ ಒಂದೇ ಒಂದು ಕೋಡ್ ಅಲ್ಲಿ ಏನಪ್ಪಾ ಅಂದ್ರೆ ಗಿಗ್ ವರ್ಕರ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಯಾವ ಕೋಡ್ ಅಲ್ಲಿ ಅಂದ್ರೆ ಸಾಮಾಜಿಕ ಭದ್ರತೆ ಏನಿದೆಯಲ್ಲ ಈ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಒಳಗಡೆ ಮಾತ್ರ ಏನಪ್ಪಾ ಅಂದ್ರೆ ಗಿಗ್ ವರ್ಕರ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಕೋಡ್ಸ್ ಅಲ್ಲಿ ಏನು ಬೆನಿಫಿಟ್ಸ್ ಇದೆಯಲ್ಲ ಆ ಬೆನಿಫಿಟ್ ಸಿಗಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಸಾಮಾಜಿಕ ಭದ್ರತೆಯಲ್ಲಿ ಮಾತ್ರ ಅವ್ರಿಗೆ ಏನಪ್ಪಾ ಅಂದ್ರೆ ಬೆನಿಫಿಟ್ ಸಿಗುತ್ತೆ. ಸೊ ನೋಡ್ರಿ ಬೇರೆ ಬೇರೆ ಕೋಡ್ಗಳಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಅವರಿಗೆ ಮಿನಿಮಮ್ ವೇಜ್ ಅಂದ್ರೆ ಕನಿಷ್ಠ ವೇತನ ಏನ್ ಕೊಡಬೇಕು, ಇಷ್ಟು ಕೆಲಸ ಮಾಡಿದ್ರೆ ಇಷ್ಟು ವೇತನ ಅಂತ ಹೇಳಿರ್ತಲ್ಲ ಆ ಕನಿಷ್ಠ ವೇತನ ಸಿಗಲ್ಲ. ಜೊತೆಗೆ ಆಕ್ಯುಪೇಷನಲ್ ಸೇಫ್ಟಿ ಅಂದ್ರೆ ಈಗ ನಾವೊಂದು ಕೆಲಸವನ್ನ ಮಾಡ್ತಿದ್ರೆ ಅದ್ರ ಭದ್ರತೆ ಏನಿದೆಯಲ್ಲ ಆ ಭದ್ರತೆ ಸಿಗಲ್ಲ. ಅದೇ ತರ ನೋಡ್ರಿ ಅವ್ರೇನಾದ್ರೂ ಯೂನಿಯನ್ಸ್ ಮಾಡಿದ್ರೆ ಅಂದ್ರೆ ಸಂಘಗಳನ್ನ ಮಾಡಿದ್ರೆ ಅವುಗಳನ್ನ ಏನಪ್ಪ ಅಂದ್ರೆ ಲೀಗಲಿ ರೆಕಗ್ನೈಸ್ ಮಾಡಕ್ಕಾಗಲ್ಲ, ಅಂದ್ರೆ ಕಾನೂನಿನ ಮೂಲಕ ಅವನ ಏನಪ್ಪ ಅಂದ್ರೆ ಮಾನ್ಯತೆ ಕೊಡಕ್ಕಾಗಲ್ಲ, ರೆಕಗ್ನೈಸ್ ಅಂದ್ರೆ ಮಾನ್ಯತೆನ ಕೊಡಕ್ಕಾಗಲ್ಲ. ಅದೇ ತರ ನೋಡ್ರಿ ಅವ್ರಿಗೇನಪ್ಪ ಅಂದ್ರೆ ಈ ಸ್ಪೆಷಲೈಸ್ ರೀಅಡ್ರೆಸಲ್ ಮೆಕಾನಿಸಮ್ ಏನಿದೆಯಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1947 ಇದರಿಂದ ಅವ್ರೇನ್ ಮಾಡಿದ್ರೆ ಅಂದ್ರೆ ಹೊರಗಿಟ್ಟಿದ್ದಾರೆ. ಗಿಗ್ ವರ್ಕರ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1947 ಇಂದ ಏನಪ್ಪ ಅಂದ್ರೆ ಹೊರಗಡೆ ಇಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಈ ಹೊರಗಡೆ ಇಟ್ಟಿದ್ರಿಂದ ಏನಪ್ಪ ಅಂದ್ರೆ ಅವ್ರದ್ದೇನಾದ್ರೂ ಕಷ್ಟಗಳಿದ್ರೆ ಅಥವಾ ಸಮಸ್ಯೆಗಳಿದ್ರೆ ಗ್ರೀವಿಯನ್ಸಸ್ ಅಂದ್ರೆ ನೋಡ್ರಿ ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ಆ ಕಂಪ್ಲೇಂಟ್ಸ್ ಅನ್ನ ಅವ್ರೇನಪ್ಪ ಅಂದ್ರೆ ಎಫೆಕ್ಟಿವ್ ಆಗಿ ಸಾಲ್ವ್ ಮಾಡಕ್ಕಾಗಲ್ಲ. ಎಸ್ಪೆಷಲಿ ಯಾವುದಕ್ಕೋಸ್ಕರ ಅಂದ್ರೆ ಅವರನ್ನ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1947 ಇಂದ ಏನಪ್ಪ ಅಂದ್ರೆ ಹೊರಗಡೆ ಇಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಈ ಗಿಗ್ ವರ್ಕರ್ದ ಏನಪ್ಪ ಅಂದ್ರೆ ಈ ನಾನ್ ಟ್ರೆಡಿಷನಲ್ ಅಂದ್ರೆ ನೋಡ್ರಿ ಪರಂಪರೆಯಿಂದ ಏನು ವರ್ಕ್ ಬಂದಿದ್ದಿಲ್ಲ ಅದ್ರ ಹೊರಗಡೆ ಇರೋದ್ರಿಂದ ಗಿಗ್ ವರ್ಕರ್ಸ್ ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ರೈಟ್ ಇಲ್ಲ. ಎಸ್ಪೆಷಲಿ ಯಾವುದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂದ್ರೆ ಈಗ ಒಂದು ಸ್ಯಾಲರೈಸ್ಡ್ ಜಾಬಿಗೆ ಹೋದ್ರೆ ನಿಮಗೆ ಇಷ್ಟು ನಾವು ಸ್ಯಾಲರಿ ಕೊಡ್ತೀವಿ ಅಂತ ಆಫರ್ ಮಾಡಿದಾಗ ನಿಮಗೆ ಬಾರ್ಗೇನಿಂಗ್ ಮಾಡುವಂತ ಅವಕಾಶ ಇರುತ್ತೆ, ಇನ್ನೂ ಹೆಚ್ಚಿಗೆ ಕೊಡ್ರಿ ನಮಗೆ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಆ ತರನ ಹೇಳುವಂತ ಒಂದು ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಕಲೆಕ್ಟಿವ್ ಬಾರ್ಗೇನಿಸಮ್ ಇಲ್ಲ, ಅಂದ್ರೆ ನೀವು ಯಾವುದೇ ತರನಾಗಿ ಬಾರ್ಗೇನಿಸಮ್ ಮಾಡಕ್ಕಾಗಲ್ಲ. ಅವ್ರು ಎಷ್ಟು ಹೇಳ್ತಾರಲ್ಲ ಅಷ್ಟು ಆಫರ್ಗೆ ಒಪ್ಕೊಂಡು ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೆಲಸವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ ಇದೊಂದು ಏನಪ್ಪಾ ಅಂದ್ರೆ ಮೂಲಭೂತ ಹಕ್ಕು. ಯಾವುದೇ ಒಬ್ಬ ಕೆಲಸಗಾರ ಒಂದ್ ಕಡೆ ಕೆಲಸಕ್ಕೆ ಹೋಗ್ತಾನಂದ್ರೆ ಅವನಿಗೆ ಎಸ್ಪೆಷಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ಹಣದ ಅವಶ್ಯಕತೆ ಇದ್ರೆ ಹೋಗಿರ್ತಾನೆ. ಸೊ ಬಾರ್ಗೇನಿಂಗ್ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ನೋಡ್ರಿ ಅವರಿಗೆ ಏನವರ ಮೂಲಭೂತ ಹಕ್ಕುಗಳಿದೆಯಲ್ಲ ಆ ಮೂಲಭೂತ ಹಕ್ಕುಗಳನ್ನೇ ನಾವು ಕಸಿದುಕೊಂಡಾಗಿದೆ. ಯಾಕಂದ್ರೆ ಬಾರ್ಗೇನಿಂಗ್ ಇದ್ರೆ ಅವ್ನು ಇನ್ನೂ ಕೂಡ ಹೆಚ್ಚಿಗೆ ಬಾರ್ಗೇನಿಂಗ್ ಮಾಡಿ ಹೆಚ್ಚಿನ ಕೆಲಸವನ್ನ ಮಾಡಿ ಹಣವನ್ನ ಗಳಿಸಬಹುದು. ಆ ಒಂದು ಹಕ್ಕಿನಿಂದ ಏನಪ್ಪಾ ಅಂದ್ರೆ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ. ಈ ಒಂದು ಲೇಬರ್ ಕೋಡಿಂಗ್ ನೋಡ್ರಿ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ 3 ವರ್ಷ ಆಯ್ತು, ಅಂದ್ರೆ ಈ ರಾಷ್ಟ್ರಪತಿಗಳಿಂದ ಸಮ್ಮತಿ ಸಿಕ್ಕು 3 ವರ್ಷಗಳು ಕೂಡ ಆದ್ರೆ ಏನಪ್ಪಾ ಅಂದ್ರೆ ಇವುಗಳ ಒಂದು ಇಂಪ್ಲಿಮೆಂಟೇಷನ್ ಅಂದ್ರೆ ಜಾರಿ ಆಗೋದೇನಪ್ಪಾ ಅಂದ್ರೆ 3 ವರ್ಷದಿಂದ ಆಗ್ತಾನೆ ಇಲ್ಲ. ಲೇಬರ್ ಕೋಡ್ ಪಾಸ್ ಮಾಡಿ 3 ವರ್ಷ ಆಯ್ತು, ಮತ್ತೆ ಅದಕ್ಕೆ ರಾಷ್ಟ್ರಪತಿಗಳು ಸಮ್ಮತಿ ತಮ್ಮ ಸಮ್ಮತಿ ಏನಿದೆಯಲ್ಲ ಆ ಸಮ್ಮತಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಏನಪ್ಪಾ ಅಂದ್ರೆ 3 ವರ್ಷಗಳಿಂದ ಏನಪ್ಪಾ ಅಂದ್ರೆ ಇವುಗಳ ಇಂಪ್ಲಿಮೆಂಟೇಷನ್ ಅಂದ್ರೆ ಜಾರಿಗೊಳಿಸುವೆ ಆಗ್ತಾ ಇಲ್ಲ. ಇದನ್ನ ನೋಡ್ರಿ ಕೇಂದ್ರ ಸರ್ಕಾರಕ್ಕೆ ಕೇಳ್ದಾಗ ಏನ್ ಹೇಳ್ತಿದ್ರು ಅಂದ್ರೆ ಈಗ ರಾಜ್ಯ ಸರ್ಕಾರದವರು ಏನಪ್ಪಾ ಅಂದ್ರೆ ಈ ಒಂದು ಗಿಗ್ ಎಕಾನಮಿ ಮೇಲೆ ಏನು ರೂಲ್ಸ್ ಅನ್ನ ಮಾಡ್ಬೇಕಲ್ಲ ಆ ರೂಲ್ಸ್ ಅನ್ನ ಮಾಡದೇ ಇರೋದ್ರಿಂದ ಏನಪ್ಪಾ ಅಂದ್ರೆ ಇವುಗಳ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಈಗ ನೋಡ್ರಿ ಕೇವಲ ರಾಜಸ್ಥಾನ ಒಂದೇ ರೂಲ್ಸ್ ಅನ್ನ ಫ್ರೇಮ್ ಮಾಡಿದೆ, ಬಿಟ್ಟು ಬೇರೆ ಯಾವುದೇ ರಾಜ್ಯ ಸರ್ಕಾರಗಳು ಫ್ರೇಮ್ ಮಾಡದೇ ಇರೋದ್ರಿಂದ ಏನಪ್ಪಾ ಅಂದ್ರೆ ಇವು ಗಿಗ್ ವರ್ಕರ್ಸ್ ಮೇಲೆ ಇರುವಂತಹ ಲೇಬರ್ ಕೋಡ್ಸ್ ಅನ್ನ ನಮಗೆ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ಯಾರಾದ್ರೂ ಕೋರ್ಟ್ ಅಲ್ಲಿ ಕೇಸ್ ಮಾಡಿದಾರ ಅಂದ್ರೆ ನೋಡ್ರಿ ಸೆಪ್ಟೆಂಬರ್ 20, 2021 ಅಂದ್ರೆ ಇಂಡಿಯನ್ ಫೆಡರೇಷನ್ ಆಫ್ ಆಪ್ ಬೇಸ್ಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಅಥವಾ IFAT ಅಂತ ಏನ್ ಕರಿತೀವಲ್ಲ ಇವ್ರು ಏನ್ ಮಾಡಿದ್ರೆ ಅಂದ್ರೆ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನ ದಾವೆ ಹಾಕಿದ್ರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಗಿಗ್ ವರ್ಕರ್ಸ್ ಏನಿದಾರಲ್ಲ ಅವರ ಪರವಾಗಿ ಏನಪ್ಪಾ ಅಂದ್ರೆ ಈ ಒಂದು
ಇಂಡಿಯನ್ ಫೆಡರೇಷನ್ ಆಫ್ ಆಪ್ ಬೇಸ್ಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಏನ್ ಮಾಡಿದಾರಪ್ಪ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯನ್ನ ಫೈಲ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಈ ಒಂದು ಮನವಿಯಲ್ಲಿ ಅವ್ರ ಏನ್ ಹೇಳಿದಾರೆ ನೋಡ್ರಿ, ಈ ಗಿಗ್ ವರ್ಕರ್ಸ್ ಅನ್ನ ಅಥವಾ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅನ್ನ ನೀವೇನಂತ ಡಿಕ್ಲೇರ್ ಮಾಡ್ಬೇಕಪ್ಪ ಅಂದ್ರೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಡಿಕ್ಲೇರ್ ಮಾಡಬೇಕು. ಅಂದ್ರೆ ಅಸಂಘಟಿತ ಕಾರ್ಮಿಕರು ಅಂತ ನಾವು ಕರಿತೀವಿ. ಅನ್ಆರ್ಗನೈಸ್ಡ್ ಅಂದ್ರೆ ನೋಡ್ರಿ ಅಸಂಘಟಿತ ಕಾರ್ಮಿಕರು ಅಂತ ಏನ್ ಕರಿತೀವಲ್ಲ, ಈ ಅಸಂಘಟಿತ ಕಾರ್ಮಿಕರು ಅಂತ ಹೇಳಿ ಇವ್ರನ್ನ ಏನಪ್ಪ ಅಂದ್ರೆ ನೀವು ಘೋಷಣೆ ಮಾಡಬೇಕು. ಆ ತರನಾಗಿ ಘೋಷಣೆ ಮಾಡೋದ್ರಿಂದ ನೋಡ್ರಿ ಇವ್ರಿಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಸಿಗುತ್ತೆ. ಯಾವ್ದ್ರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಕೊಡುತ್ತೆ ಅಂದ್ರೆ ಅನ್ಆರ್ಗನೈಸ್ಡ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ 2008. ಸೊ ನೋಡ್ರಿ ಇದನ್ನ ನಾವೇನಂತ ಕರಿಬಹುದು ಅಂದ್ರೆ UWSS ಆಕ್ಟ್, ಅನ್ಆರ್ಗನೈಸ್ಡ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ 2008 ಏನಪ್ಪ ಅಂದ್ರೆ ಇವರಿಗೆ ಸಾಮಾಜಿಕ ಭದ್ರತೆ ಸಿಗುತ್ತೆ. ಜೊತೆಗೆ ನೋಡ್ರಿ ಇವ್ರಿಗೆ ಏನಪ್ಪ ಅಂದ್ರೆ ಸ್ಟ್ಯಾಟ್ಯೂಟರಿ ಸಾಮಾಜಿಕ ಭದ್ರತೆ ಮತ್ತೆ ಭದ್ರತೆ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಈ ಸಾಮಾಜಿಕ ಭದ್ರತೆ ಫಲಾನುಭವತೆಗಳು ಕೂಡ ಸಿಗುತ್ತೆ. ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ಜೊತೆಗೆ ಅಂದ್ರೆ ಭದ್ರತೆಯ ಜೊತೆಗೆ ಏನಪ್ಪ ಅಂದ್ರೆ ಈ ಸಾಮಾಜಿಕ ಭದ್ರತೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಫಲಾನುಭವತೆಗಳು ಕೂಡ ಇವರಿಗೆ ಸಿಗುತ್ತೆ. ಯಾರಿಗೆ? ಗಿಗ್ ವರ್ಕರ್ಸ್. ಯಾವ್ದ್ರಲ್ಲಿ ಕ್ಲಾಸಿಫೈ ಮಾಡೋದ್ರಿಂದ UWSS ಅನ್ಆರ್ಗನೈಸ್ಡ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ 2008 ಇವ್ರನ್ನ ಕ್ಲಾಸಿಫೈ ಮಾಡೋದ್ರಿಂದ ಈ ಒಂದು ಏನಪ್ಪ ಅಂದ್ರೆ ಬೆನಿಫಿಟ್ಸ್ ಅವ್ರಿಗೆ ಸಿಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಈ ಮನವಿಯಲ್ಲಿ ಅವ್ರ ಏನ್ ಆರ್ಗ್ಯುಮೆಂಟ್ ಮಾಡಿದಾರೆ ಅಂದ್ರೆ ಈ ತರನಾಗಿ ನೀವು ಗಿಗ್ ವರ್ಕರ್ಸ್ ನೋಡ್ರಿ ಈ ಕ್ಯಾಟಗರಿಯಿಂದ ಅಂದ್ರೆ ಅನ್ಆರ್ಗನೈಸ್ಡ್ ವರ್ಕರ್ ಇಂದ ನೀವು ಏನಪ್ಪ ಅಂದ್ರೆ ಎಕ್ಸ್ಕ್ಲೂಡ್ ಮಾಡೋದ್ರಿಂದ, ಎಸ್ಪೆಷಲಿ ಏನಪ್ಪ ಅಂದ್ರೆ UWSS ಆಕ್ಟ್ ಸೆಕ್ಷನ್ 2 ಕ್ಲಾಸ್ ಎಂ ಸೆಕ್ಷನ್ 2 ಕ್ಲಾಸ್ ಎನ್ ಒಳಗಡೆ ಏನಪ್ಪಾ ಅಂದ್ರೆ ಅವರನ್ನ ಹೊರಗಡೆ ಇರೋದ್ರಿಂದ ಅವರ ಒಂದು ಮೂಲಭೂತ ಹಕ್ಕುಗಳೇನಿದೆ ಅಂದ್ರೆ ಗಿಗ್ ವರ್ಕರ್ಸ್ ಏನ್ ಮೂಲಭೂತ ಹಕ್ಕುಗಳಿದೆ, ಆರ್ಟಿಕಲ್ 14 ಮತ್ತೆ 21 ಅಲ್ಲಿ ಏನ್ ಮೂಲಭೂತ ಹಕ್ಕುಗಳಿದೆಯಲ್ಲ, ಸಂವಿಧಾನ ನೀಡಿದಂತ ಮೂಲಭೂತ ಹಕ್ಕುಗಳನ್ನ ನಾವೇನಪ್ಪ ಅಂದ್ರೆ ಚ್ಯುತಿ ಮಾಡ್ದಂಗ್ ಆಗತ್ತೆ. ಯಾಕೆ ಚ್ಯುತಿ ಮಾಡ್ದಂಗ್ ಆಗತ್ತೆ ಅಂದ್ರೆ ಅವ್ರನ್ನ ನಾವೇನ್ ಮಾಡ್ತಿದ್ದೀವಪ್ಪ ಅಂದ್ರೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಇಂದ ಹೊರಗಡೆ ಇಡೋದ್ರಿಂದ. ಎಸ್ಪೆಷಲಿ ಅನ್ಆರ್ಗನೈಸ್ಡ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ ಸೆಕ್ಷನ್ 2 ಕ್ಲಾಸ್ ಎಂ 2 ಕ್ಲಾಸ್ ಎನ್ ಪ್ರಕಾರ ಅವ್ರನ್ನ ಹೊರಗಡೆ ಇರೋದ್ರಿಂದ ಅವರ ಮೂಲಭೂತ ಹಕ್ಕುಗಳಾದಂತ ಆರ್ಟಿಕಲ್ 14 ಮತ್ತೆ 21 ನಾವೇನಪ್ಪ ಅಂದ್ರೆ ಚ್ಯುತಿಯನ್ನ ತರ್ತಾ ಇದೀವಿ. ಅದೇ ತರನ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಈ ತರನಾಗಿ ನೀವು ಡಿನೈಲ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಾಮಾಜಿಕ ಬೆನಿಫಿಟ್ಸ್ ಏನ್ ಸಿಗುತ್ತೆ ಅಥವಾ ಫಲಾನುಭವತೆಗಳು ಏನ್ ಸಿಗುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಈಗ ನೋಡ್ರಿ ಕೆಲವೊಬ್ರಿಗೆ ಏನಪ್ಪ ಅಂದ್ರೆ ಫೋರ್ಸ್ಡ್ ಲೇಬರ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕೆಲವೊಂದಿಷ್ಟು ಆಮಿಷಗಳನ್ನ ತೋರಿಸಿ ಅಥವಾ ಅವ್ರಿಗೆ ಏನಪ್ಪ ಅಂದ್ರೆ ಅವರ ಮೇಲೆ ಹೇರಿಕೆಯನ್ನ ಹಾಕಿ ಏನ್ ಫೋರ್ಸ್ ಲೇಬರ್ ಮಾಡ್ತಾರಲ್ಲ ಅದು ಬಿಟ್ಟು ಕೆಲವೊಂದಿಷ್ಟು ಬೆನಿಫಿಟ್ಸ್ ಏನ್ ಸಿಗುತ್ತಲ್ಲ ಅದನ್ನ ನೀವು ತೆಗೆದು ಹಾಕ್ದಂಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಫ್ರೋಡ್ಸ್ ಲೇಬರ್ ಮಾಡೋಕ್ಕೂ ಇಲ್ಲಿ ಅವಕಾಶ ಇರಲ್ಲ, ಜೊತೆಗೆ ಸಾಮಾಜಿಕ ಬೆನಿಫಿಟ್ಸ್ ಗಳು ಸಿಗುತ್ತೆ. ಸೊ ಹಾಗಾಗಿ ನೀವು ಅವರುಗಳನ್ನ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಈ ಒಂದು UWSS ಆಕ್ಟ್ 2008 ಒಳಗಡೆ ಸೇರಿಸಬೇಕು. ಜೊತೆಗೆ ಇದನ್ನ ಸೇರಿಸ್ಕೊಳ್ಳೋದ್ರಿಂದ ನೀವು ಆರ್ಟಿಕಲ್ 23 ಏನಿದೆಯಲ್ಲ ಅದಕ್ಕೆ ನೀವು ಏನಾಗುತ್ತೆ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟಂಗ ಆಗುತ್ತೆ. ಯಾಕಂದ್ರೆ ಇಲ್ಲಿ ಫೋರ್ಸ್ ಲೇಬರ್ ಗೆ ಏನಪ್ಪ ಅಂದ್ರೆ ಅವಕಾಶಗಳಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಸುಪ್ರೀಂ ಕೋರ್ಟ್ ಕೂಡ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ರೆಸ್ಪಾನ್ಸ್ ಅನ್ನ ಕೇಳಕ್ಕೆ December 2021 ಅವರ ಒಪಿನಿಯನ್ ಏನಿದೆ, ಕೇಂದ್ರ ಸರ್ಕಾರದ ಒಪಿನಿಯನ್ ಏನಿದೆ ಅಂತ ಕೇಳಿದ್ರೆ, ಆದ್ರೆ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ತನ್ನ ಒಪಿನಿಯನ್ ಅನ್ನ ಹೇಳಿಲ್ಲ. ಹಾಗಾಗಿ ನೋಡ್ರಿ ಈ ಒಂದು ಕೇಸ್ ಏನಿದೆಯಲ್ಲ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ, ಇದಕ್ಕೆ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ತಮ್ಮ ಒಪಿನಿಯನ್ ಅನ್ನ ಕೊಡಬೇಕು. ಅಂದ್ರೆ ತಮ್ಮ ಅನಿಸಿಕೆಗಳು ಏನಿದೆಯಲ್ಲ ಗಿಗ್ ವರ್ಕರ್ಸ್ ಮೇಲೆ ಅದನ್ನ ಕೊಡಬೇಕು. ಎಸ್ಪೆಷಲಿ ಇವ್ರನ್ನ ಏನಪ್ಪ ಅಂದ್ರೆ UWSS ಅಂದ್ರೆ ಅನ್ಆರ್ಗನೈಸ್ಡ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ 2008 ಇನ್ಕ್ಲೂಡ್ ಮಾಡಬಹುದಾ ಬೇಡ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ತಮ್ಮ ಅನಿಸಿಕೆಯನ್ನ ಸುಪ್ರೀಂ ಕೋರ್ಟ್ ಗೆ ಕೊಟ್ರೆ ನೆಕ್ಸ್ಟ್ ಕೋರ್ಟ್ ಇಂಟರ್ವೆನ್ಷನ್ ಮಾಡುತ್ತೆ. ಅವಾಗ ಏನಪ್ಪ ಅಂದ್ರೆ ಯಾರೆಲ್ಲ ಗಿಗ್ ವರ್ಕರ್ಸ್ ಇದ್ರೆ, ಎಸ್ಪೆಷಲಿ ನೋಡ್ರಿ ಡೆಲಿವರಿ ಬಾಯ್ಸ್ ಇರ್ಬೋದು, ಬೇರೆ ಬೇರೆ ನಾಟ್ ಓನ್ಲಿ ದ ಝೊಮ್ಯಾಟೊ ಬಟ್ ಫ್ಲಿಪ್ಕಾರ್ಟ್ ಅಮೆಝಾನ್ ಈ ತರದ ಡೆಲಿವರಿ ಬಾಯ್ಸ್ ಏನಪ್ಪ ಅಂದ್ರೆ ಒಂದು ಸಾಮಾಜಿಕ ಭದ್ರತೆ ಸಿಗುತ್ತೆ. ಯಾಕಂದ್ರೆ ನಾವೆಲ್ಲೋ ಕೂತ್ಕೊಂಡು ಏನಪ್ಪ ಅಂದ್ರೆ ಆಪ್ ಮೂಲಕ ಆರ್ಡರ್ ಮಾಡ್ತೀವಿ, ಅವ್ರು ನಮಗೆ ಇನ್ ಟೈಮ್ ಡೆಲಿವರಿಯನ್ನು ಕೂಡ ಕೊಡ್ತಾರೆ. ಬಟ್ ಅವರ ಡೆಲಿವರಿ ಏನ್ ರೇಟ್ ಇದೆ ಅಂದ್ರೆ ಪರ್ ಡೆಲಿವರಿ ಅವ್ರಿಗೆ ಏನ್ ಚಾರ್ಜಸ್ ಇರುತ್ತಲ್ಲ ಅದು ಕಮ್ಮಿ ಆಗಿರೋದ್ರಿಂದ ಅವ್ರಿಗೂ ಕೂಡ ಸಾಮಾಜಿಕ ಭದ್ರತೆ ಸಿಕ್ಕರೆ ಅವರು ಕೂಡ ನೋಡ್ರಿ ಅಸಂಘಟಿತ ಕಾರ್ಮಿಕರಾಗ್ತಾರೆ, ಜೊತೆಗೆ ಅವರ ಒಂದು ಜೀವನ ಶೈಲಿನೂ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.